भगवत्राय कामिदार संप्रदाय ने श्रीमद्वेंकटनाथाय श्रीनिवासाय महात्कलिते जगज्जन्मस्थे प्रलयरघन शीलवपुषे नमो शेषाय हरये नमः। श्री गुरुभ्यो नमः। परम गुरुभ्यो नमः। श्रीमदानंद तीर्थ भगवत्पादाचार्य गुरुभ्यो नमः। अनंत वेद्य सम्मेद्यं लक्ष्मीनाथांडकारणं ज्ञानानंद ऐश्वर्य पूर्णं नमस्ते करुणाकरः आनंद तीर्थ वरदे दानवारण्य पावके ज्ञानदायिनी सर्वेशे श्रीनिवासेस्तु मे मनः। अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहं। भवति यदनुभावायडमो कोऽपि वाङ्मे जडमतर्भुजन्तुः जायते प्राज्ञमौले सकलवचनचेतो देवता भारती सा मम वचनसत्तां सन्निधिं मानसे च। अद्य श्रीमद्भागवतोक्त कपिलोपाख्याने अद्य कथा प्रसक्तिः शतकिञ्चत् पूर्वोक्त कथा अनुवादः चित्रैः पदैश्च गम्भीरैर्वाक्यैर्मानेन खण्डितैर् गुरुभावं व्यञ्जयन्ति भाति श्री जयतीर्थवाक् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये तपो विद्या विरक्त्यादि सद्गुणौघाकरानहं वादिराजगुरुन् वन्दे हयग्रीवदयाश्रयान् प्रणवत्कामधेनुं च भजस्त्रस्वरूपमं श्रीभावबोधकृत्पादौ चिन्तामणिमुपास्महे दुर्वादिध्वान्तरभवे वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धिन्ति च मनोरथा। विद्यायां विभुदाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। सत्याभिज्ञकराभ्योतान् पञ्चाशत्वर्षपूजकान् सत्यप्रमोदतीर्थार्यान् नौमिन्यायसुधारतान् ओमिन्यायसुधाधिकृज्जयमुनीन्न श्रीपादराक्षन्मणिन्न व्यासार्यान् विविधागमाब्दिभिरान् श्रीपादिराजानपि वन्दे हंसवरान् रघोत्तमगुरोर्न वैदग्धवारां निधिं श्रीसत्यव्रतराघवेन्द्रमुनिपान् सद्बोधसद्ध्यानपान् विद्यापीठविधातारं विद्यावारिधिचन्दिरं विद्यार्थे वत्सलं वन्दे महामहिमसद्गुरुं गुरुजालगुरुं वन्दे गुरुभक्तिसमन्वितं सुब्रह्मण्यैतिख्यातो सुधापारायणे रतः कृष्णालयविधातारं कृष्णपूजाधुरन्धरं कृष्णवेणेसुतं भजे। भगवानुवाच तमिमं ते प्रवक्ष्यामि यमोच्चं पुराणगे ऋषीणां श्रोतुकामानां योगं सर्वांगनैपुणं। हरि ओम। हरि ओम। ಇನ್ನೇ ದಿವಸದಲ್ಲಿ ಭಗವಂತನಾಗಿರ್ತಕ್ಕಂಥ ಪರಮಾತ್ಮ ಸಾಕ್ಷಾತ್ ಶ್ರೀಮನ್ನಾರಾಯಣ ಭಗವಾನ್ ವೇದವ್ಯಾಸ ದೇವರು ಕಪಿಲನಾಮಕ ಪರಮಾತ್ಮನಾಗಿ ಅವತರಿಸಿ ಬಂದಿದ್ದಾರೆ. ಅಂಥ ತಾಯಿಗೆ ಉತ್ತಮವಾಗಿರ್ತಕ್ಕಂಥ ತೀರ್ಥಕ್ಷೇತ್ರದಲ್ಲಿ ಕುಳಿತುಕೊಂಡು ಭಕ್ತಿಯೋಗಗಳನ್ನು ಸಾಂಖ್ಯಯೋಗಗಳನ್ನು ಅನೇಕ ತತ್ವಗಳನ್ನು ಪ್ರತಿಪಾದನೆ ಮಾಡಿ ಅದೇ ಜನ್ಮದಲ್ಲಿ ತಾಯಿಗೆ ಮುಕ್ತಿ ಕೊಡಬಲೋಸುಗವಾಗಿ ಸ್ವಾಮಿ ಅಂತಕ್ಕಂಥ ಅವನು ತಾಯಿಗೆ ಎಚ್ಚರಿಕೆ ಕೊಡ್ತಕ್ಕಂಥವನಾಗ್ತಾ ಇದ್ದಾನೆ. ಯಾವ ಕ್ರಮದಲ್ಲಿ ಉಪಾಸನೆ ಮಾಡಬೇಕು, ಉಪಾಸನಾ ಮಾರ್ಗ ಬಹಳ ಕಷ್ಟವಾಗಿರ್ತಕ್ಕಂಥದ್ದು. ಭಗವದ್ ಉಪಾಸನೆ, ಮೋಕ್ಷೋಪಾಸನೆ,
ಏಕಚಿತ್ತದಿಂದ ಪರಮಾತ್ಮನಲ್ಲಿ ಮನಸ್ಸು ನೆಲೆಗೊಳ್ಳೋದು ಅಷ್ಟು ಸುಲಭ ಆಗಿರ್ತಕ್ಕಂಥದ್ದಲ್ಲ. ಅದರ ಮಾರ್ಗವನ್ನು, ಅದರ ವಿಧಿಯನ್ನು, ಅದರ ವಿಧಾನವನ್ನು, ಅದರ ಸಂಪ್ರದಾಯಗಳನ್ನು ಎಚ್ಚರಿಸ್ತಕ್ಕಂಥ ಮಂತ್ರಗಳು, ಪವಿತ್ರವಾಗಿರ್ತಕ್ಕಂಥ ಆ ಒಂದು ಗಾಥೆ, ಇದಕ್ಕೆ ಕಪಿಲ ಗಾಥೆ ಅಂತ ಹೇಳ್ತಾರೆ. ಇಂಥ ಕಪಿಲ ಗಾಥೆಯನ್ನು ಅಲ್ಲೇನು ವಿವರಣೆ ಮಾಡ್ತಕ್ಕಂಥವರಾಗ್ತಾ ಇದ್ದಾರೋ ಅದಕ್ಕಾಗಿ ಮಧ್ಯ ಮಧ್ಯದಲ್ಲಿ ಆ ತಾಯಿ ಪ್ರಶ್ನೆ ಮಾಡ್ತಾ ಇದ್ದಾಳೆ, ಸ್ವಾಮಿ ಯಾವ ಕ್ರಮದಿಂದ ಉಪಾಸನೆ ಮಾಡಬೇಕು, ಯಾವ ರೀತಿಯಲ್ಲಿ ಹೋದರೆ ನೀನು ಸಿಕ್ತಿ, ಅಷ್ಟು ಸುಲಭವಾಗಿ ಸಿಕ್ತಕ್ಕಂಥವನಲ್ಲ ಪರಮಾತ್ಮ ಅಂತಕ್ಕಂಥವನು. ಸುಮ್ಮನೆ ದೊರಕುವುದೇ ಮುಕುತೇ ಅಚ್ಯುತಾನಂದನ್ನ ನೆನೆಯದೇ ಭಕುತೇ, ಸುಮ್ಮನೆ ದೊರಕುವುದೇ ಮುಕುತೇ. ಇಷ್ಟು ಆಲಾಪಗಳನ್ನು ಭಕ್ತಿಯಿಂದ ನಾವು ಕೇಳಿ ಅಷ್ಟು ಅಪ್ಯಾಯಮಾನವಾಗಿರ್ತಕ್ಕಂಥ ಅದು ಮೋಕ್ಷ ಅಂತ ತಿಳ್ಕೊಂಡ್ಬಿಡ್ಬೇಕು. ಏನೋ ಒಂದು ಮೋಕ್ಷ ಅಂದರೆ ವೈಕುಂಠ ಏಕಾದಶಿ ಮಾಡಿಬಿಟ್ವಿ, ಪ್ರಸಾದ ತಿಂದ್ಬಿಟ್ವಿ, ಮೋಕ್ಷ ಆಗೋಯ್ತು ಅಂತಂದರೆ ಆ ಮೋಕ್ಷ ಬೇರೆ, ಅದು ಆ ಮೋಕ್ಷ ಬೇರೆ. ಆ ನಮ್ಮ ಸ್ವಾಮಿಯ ತಾಣ ಅಂತಕ್ಕಂಥದ್ದು ಬೇರೆ, ಅವನ ಮಂದಿರ ಸೇರಿದಾಗ ಅವನ ಹತ್ತಿರದಲ್ಲಿದ್ದು ತಿರುತಿ ರೋಗಿ ಪುಟ್ಟಲಾರೆ ಪರರ ಬಾಧಿಸಲಾರೆ ಪರಿಪರಿಯ ಕಷ್ಟಗಳ ನಾನನುಭವಿಸಲಾರೆ ಜನನ ಮರಣಗಳೆರಡು ಪರಿಹಾರ ಮಾಡಯ್ಯ ಅಂತಾರೆ ದಾಸರು. ಜನನ ಮರಣಗಳು ಪರಿಹಾರ ಮಾಡುವಂಥ ದೇವಹೂತಿ ಅದನ್ನೇ ಕೇಳ್ತಾ ಇದ್ದಾಳೆ. ಈ ಸಂಸಾರ ಅಂತಕ್ಕಂಥದ್ದು ಕಾಡ ಬೆಳದಿಂಗಳು, ಕತ್ತಲೆ ಬೆಳದಿಂಗಳು, ಪೂರ್ಣಿಮೆ ಬರುತ್ತೆ, ಅಮಾವಾಸ್ಯೆ ಬರುತ್ತೆ, ಬಹಳ ಕಷ್ಟದಲ್ಲಿ ಸಿಕ್ಕಾಕೊಡಿನ ಸ್ವಾಮಿ, ತತ್ರಾಪಿ ನಾನು ಹೆಣ್ಣು ಮಗಳು, ನನಗೆ ಅಂಥದ್ದೆಲ್ಲ ಸಾಧನೆ ಮಾಡಲಿಕ್ಕೆ ಗೊತ್ತಾಗೋದಿಲ್ಲ, ಎಂಥವರಿಗೂ ಗೊತ್ತಾಗೋದಿಲ್ಲ. ಅದರಲ್ಲಿ ಸ್ತ್ರೀಯಾಗಿರ್ತಕ್ಕಂಥ ನನಗೆ ಯಾವ ಕ್ರಮದಿಂದ ಧ್ಯಾನ ಮಾಡಬೇಕು, ಯಾವ ಕ್ರಮದಿಂದ ಭಕ್ತಿ ಮಾಡಬೇಕು, ಯಾವ ಕ್ರಮದಿಂದ ತತ್ವಗಳನ್ನು ತಿಳ್ಕೊಳ್ಬೇಕು ಅಂತಕ್ಕಂಥ ಮಾರ್ಗವನ್ನೆಲ್ಲ ಅತ್ಯಂತ ಸುಲಲಿತವಾಗಿ ಸರಳವಾಗಿ, ನನ್ನ ಮಗ ನೀನು, ನಿನ್ನ ತಾಯಿ ನಾನು, ನಿನ್ನನ್ನೇ ನಂಬಿ ಬಂದಿದ್ದೇನೆ, ಹೀಗೆ ಆರ್ತನಾದಿಂದ ಕೇಳಿದರೆ ದೇವರು ಅನುಗ್ರಹ ಮಾಡ್ತಾನೆ. ಇಲ್ಲದೇ ಹೊರತು ದೇವರು ಏನು ಮಾಡಿದರಿಲ್ಲ ಭವಹಿಂಗದು ಅಂತಾರೆ ದಾಸರು. ಏನು ಮಾಡಿದರಿಲ್ಲ ಭವಹಿಂಗದು ಅಂದರೆ ಹಿಂಗೋದೇ ಇಲ್ಲ, ಕಷ್ಟ ಹೋಗೋದಿಲ್ಲ ಅಂತ ಅಭಿಪ್ರಾಯವಲ್ಲ. ಆದರೆ ಅವನಲ್ಲಿ ರಕ್ಷತ್ತೇವ ವಿಶ್ವಾಸ, ವಿಶ್ವಾಸ ಇರಬೇಕು, ಭಕ್ತಿ ಇರಬೇಕು. ನಾವು ಯಾವ ಕ್ರಮದಿಂದ ಅವನಿಗೆ ಒಲಿಸ್ಕೊಳ್ಬೇಕು ಅಂತಕ್ಕಂಥದ್ರಲ್ಲಿ ತಲ್ಲೀನತೆ ಅಂತಕ್ಕಂಥದ್ದು, ಈ ಮನಸ್ಸು ಕ್ರೋಢೀಕರಿಸೋದು ಬಹುದುಸ್ತರ ಅಂತಕ್ಕಂಥದ್ರ ಬಗ್ಗೆ ಎಲ್ಲ ಏನು ಎಚ್ಚರಿಸ್ತಾ ಇದ್ದಾರೋ ಅದಕ್ಕಾಗಿ ಆ ತಾಯಿ ಕೇಳ್ತಾ ಇದ್ದಾಳೆ. ತಮಿಮಂತೆ ಪ್ರವಕ್ಷ್ಯಾಮಿ ಯಮವೋಚ್ಯಂ ಪುರಾಣಗೆ ಋಷೀಣಾಂ ಶೋತು ಕಾಮಾನಾಂ ಯೋಗಂ ಸರ್ವಾಂಗ ನೈಪುಣಮ್ಮ. ಜೀವರ ಬಂಧನಕ್ಕೆ ತಾಯಿ ಕೇಳು ಅಂತಾನೆ. ನಾನು ಯಾವ ಉಪದೇಶವನ್ನು ಮಾಡ್ತಾ ಇದ್ದೇನೆ ಅಂದರೆ, ಹಿಂದೆ ನಾನು ನಾರದ ಮಹರ್ಷಿಗಳಿಗೆ ಉಪದೇಶ ಕೊಟ್ಟಿದ್ದೆ, ಅದನ್ನು ಇಲ್ಲಿ ಅಂಡರ್ಲೈನ್ ಮಾಡಿ ಹೇಳ್ತಾ ಇದ್ದಾನೆ ನನ್ನ ಸ್ವಾಮಿ ಅಂತಕ್ಕಂಥವನು. ನಾನು ಯಾವ ಉಪದೇಶ ಕೊಡ್ತಾ ಇದ್ದೀನಿ, ಏನಂತ ತಿಳಿಸ್ತಾ ಇದ್ದೀನಿ, ಯಾವ ವಿಷಯ ಪ್ರತಿಪಾದನೆ ಮಾಡ್ತಾ ಇದ್ದೀನಿ ಅಂದರೆ, ಪ್ರಾಚೀನ ಕಾಲದಲ್ಲಿ ಹಿಂದೆ ನಾರದ ಮಹರ್ಷಿಗಳಿಗೆ ಉಪದೇಶ ಕೊಟ್ಟಿದ್ದೆ. ನಾರದ ಮಹರ್ಷಿಗಳು ಅಂತಕ್ಕಂಥವ್ರು ಅಂದರೆ ಪುರಂದರದಾಸರು. ಇವತ್ತಿನ ಕಾಲದಲ್ಲಿ ಪುರಂದರದಾಸರ ಆರಾಧನೆ ಮಾಡ್ತಾ ಇದ್ದೀರಿ, ಪುರಂದರದಾಸರಿಗೆ ಶರಣಾಗ್ತಾ ಇದ್ದೀರಿ, ಎಷ್ಟು ಭಕ್ತಿಯಿಂದ ಬೆಂಗಳೂರಲ್ಲಿ ಆಪ್ಯಾಯಮಾನವಾಗಿ ದಾಸರ ಸಂಕೀರ್ತನ ಮಹೋತ್ಸವ ಅಂತಕ್ಕಂಥದ್ದು ನಡೀತಾ ಇದೆ ಅನ್ನೋದು ನಿಮ್ಗೆ ಗೊತ್ತೇ ಇದೆ. ಅಂತಹ ಪುರಂದರದಾಸರೇ ನಾರದ ಮಹರ್ಷಿಗಳು. ಆ ನಾರದ ಮಹರ್ಷಿಗಳೇ ಯೋಗ ಮಾರ್ಗವನ್ನು, ಭಕ್ತಿ ಮಾರ್ಗವನ್ನು ಕನ್ನಡದ ಸುಲಲಿತ ಪದ್ಯಗಳಿಂದ ಸುಲಲಿತವಾಗಿ ದೇವರನಾಮಗಳನ್ನು ರಚಿಸುವ ಮುಖಾಂತರವಾಗಿ ಅದೊಂದೇನು ಭಕ್ತಿ ಅಂತಕ್ಕಂಥ ಅದನ್ನು ಉಗಮ ಮಾಡಿದ್ದಾರೋ ಅಂಥ ಮಹಾನುಭಾವರೇ ನಾರದರು. ಆ ನಾರದರಿಗೆ ಉಪದೇಶ ಮಾಡಿದ ತತ್ವವನ್ನು ಹೇಳ್ತಾ ಇದ್ದೀನಿ ನಿನಗೆ ಅಂತಾನೆ ಸ್ವಾಮಿ. ಅಂದರೆ ಅರ್ಥ ಮಾಡಿಕೊಳ್ಳಿ, ಇದು ಎಂಥ ತತ್ವ ಅಂತನೋದು ಸಾಮಾನ್ಯ ತತ್ವ ಅಲ್ಲದು, ಇದು ಸಾಮಾನ್ಯ ಈ ತತ್ವ ಅಂತಕ್ಕಂಥ ಅದು ಅಸಾಮಾನ್ಯವಾಗಿರ್ತಕ್ಕಂಥ ಈ ತತ್ವ ಕಿವಿಗೆ ಬೀಳುವ ಮಾತ್ರದಿಂದ, ಕಿವಿ ಒಳಗಡೆ ನಮ್ಮ ಕಿವಿ ಇದೆ, ಇದರ ಒಳಗೆ ಹೋಗುತ್ತೆ, ಆ ಒಳಗಡೆ ಹೋಗುವಂಥ ಒಳಗಿರ್ತಕ್ಕಂಥ ನರ್ ಒಳಗಿರ್ತಕ್ಕಂಥ ಆ ರಕ್ತದ ಒತ್ತಡ, ಆ ನರ ಒಳಗಿರ್ತಕ್ಕಂಥ ಅನೇಕ ಕಾಯಿಲೆಗಳ ಬೀಳು, ಕಾಯಿಲೆಗಳ ಗೊಂದಲ. ಈ ಹೊಟ್ಟೆ ಅನ್ನೋದು ಇವತ್ತು ಅನೇಕರಿಗೆ ಕಲಿ ರೋಗದಿಂದ ಕಾಡ್ತಾ ಇದ್ದಾನೆ.
ಪ್ರತಿಯೊಬ್ಬರಿಗೂ ಏನಾದರೂ ತೊಂದರೆಗಳಿವೆ, ಪ್ರತಿಯೊಬ್ಬರಿಗೂ ಏನಾದರೂ ಕಾಯಿಲೆಗಳಿದ್ದೇ ಇದೆ, ಎಂಥವರಿಗೂ ಇದೆ. ಹೀಗೆ ಆ ಹೊಟ್ಟೆ ಅನ್ನೋದು ಒಂದು ಮೆಡಿಕಲ್ ಫಾರ್ಮಸಿ ಆಗಿಬಿಟ್ಟಿದೆ. ದಿನನಿತ್ಯ ಸಂಜೆಯಿಂದ ಬೆಳಗ್ಗೆ ಮಧ್ಯಾಹ್ನವರೆಗೆ 30 ಮಾತ್ರೆಗಳು ನುಂಗೇಬೇಕು, ಅದೆಲ್ಲ ಒಳಗಡೆ ಹೋಗಿ ಹೋಗಿ ಆ ಮಾತ್ರೆಗಳು ಅಂತಕ್ಕಂಥದ್ದು. ಇಂತಹ ಒಂದು ದುರವಸ್ಥೆಯಲ್ಲಿದ್ದೇವೆ ನಾವು. ಇಂತಹ ದುರವಸ್ಥೆಯಲ್ಲಿರತಕ್ಕಂಥ ಈ ಒಂದು ಶರೀರಕ್ಕೆ ಈ ಒಂದು ತತ್ವೋಪದೇಶ ಅಂತಕ್ಕಂಥದ್ದು ಶ್ರವಣ ಎಂಥ ಶಾಂತಿ ಕೊಡುತ್ತೆ ಅಂದರೆ, ಎಂಥ ಭಕ್ತಿ ಹುಟ್ಟಿಸತ್ತೆ ಅಂದರೆ, ನೇರವಾದ ಆ್ಯಂಗಲ್ನಿಂದ ದೇವರನ್ನು ನೋಡ್ತೀವಿ ನಾವು, ಒಳ್ಳೆ ಸ್ವಪ್ನಗಳು ಬರುತ್ತೆ. ರಾಘವೇಂದ್ರ ಸ್ವಾಮಿಗಳು ವ್ಯಾಸರಾಜರು ನನ್ನ ಸನ್ನಿಧಿಯಲ್ಲಿ ಚಿಂತನೆ ಮಾಡಿದ್ದಾರೆ. ಅದಕ್ಕೇನಾದರೂ ಇವರಿಗೆ ಫಲ ಕೊಡಬೇಕು ಅಂತ ತಿಂಗಳಲ್ಲಿ 2 ತಿಂಗಳಲ್ಲಿ 3 ತಿಂಗಳಲ್ಲಿ 4 ತಿಂಗಳಲ್ಲಿ 1 ವರ್ಷದ ಒಳಗಡೆ ಭಗವಂತ ಅಂತಕ್ಕಂಥ ಅವನು ಅಲ್ಲಿ ನಿಮಗೆ ಉತ್ತಮವಾದ ಸಂದೇಶ ಕೊಡ್ತಾನೆ, ಸ್ವಪ್ನವನ್ನು ಕೊಡ್ತಾನೆ, ಛಾಯಾಚಿತ್ರವನ್ನು ತೋರಿಸ್ತಾನೆ. ಪೂರ್ತಿಯಾಗಿ ಅವನು ನೋಡಲಿಕ್ಕೆ ಆಗೋದಿಲ್ಲ ಕಲಿಯುಗದಲ್ಲಿ. ಆದ್ದರಿಂದ ಇಂಥ ಅನುಭವದ ದ್ಯೋತಕದ ಮುಖಾಂತರವಾಗಿ ಅನುಭವ ಅಂತಕ್ಕಂಥದ್ದು ಧರ್ಮವನ್ನು ಹ್ಯಾಂಗೆ ತಿಳ್ಕೋಬೇಕು ಅಂದರೆ ಅನುಭವವನ್ನು ತಿಳ್ಕೋಬೇಕು. ಇವತ್ತು ಅವ್ರಿಗೆ ಒಳ್ಳೆಯದಾಗಿದೆ, ಇವ್ರಿಗೆ ಒಳ್ಳೆಯದಾಗಿದೆ, ನಾವು ಮಂತ್ರಾಲಯಕ್ಕೆ ಹೋಗಿ ಬಂದ್ವಿ, ನವೃಂದಾನಕ್ಕೆ ಹೋಗಿ ಬಂದ್ವಿ, ಒಳ್ಳೆಯದಾಯಿತು ಅಂತ ಹೇಳೋರು ಬಹಳ ಜನ ಇದ್ದಾರಲ್ಲೋ, ಅವ್ರು ಸುಳ್ಳು ಹೇಳ್ತಾರೋ? ಯಾರು ಸುಳ್ಳು ಹೇಳಲ್ಲ, ಇಂದು ಧರ್ಮದ ವಿಷಯದಲ್ಲಿ ಯಾರು ಎಂದೆಂದೂ ಸುಳ್ಳು ಹೇಳೋದಿಲ್ಲ, ಆದ ಅನುಭವವನ್ನು ಹೇಳ್ತಾರೆ. ಹೀಗೆ ಇದೆಲ್ಲ ಸಿದ್ಧಿರುವಾಗ ಅನುಭವದಿಂದ ಗುರುಗಳ ಅನುಗ್ರಹ ಆಗತ್ತೆ, ಪರಮಾತ್ಮ ಅನುಗ್ರಹ ಆಗತ್ತೆ ಅಂತ ಅನ್ನೋದಕ್ಕಾಗಿ ಇಷ್ಟೆಲ್ಲ ಈ ಕಥೆ ಅಂತಕ್ಕಂಥ ಅದನ್ನು ನಿನಗೆ ತಿಳಿಸ್ತಾ ಇದ್ದೀನಮ್ಮ. ಸರ್ವಾಂಗಂ ನೈಪುಣಮ್ಮ ತತ್ವಗಳು ಹೇಳ್ತಾ ಇದ್ದೀನಿ ನಿಮಗೆ. ಬೇರೆ ಏನೋ ಕಥೆಯಾಗಲಿ, ಸಾಮಾನ್ಯ ವಿಷಯಗಳಿಂದ ದೇವರು ಸಿಗೋದಿಲ್ಲ, ಹರಟೆಗಳಿಂದ, ಸಾಮಾನ್ಯ ಮಾತುಗಳಿಂದ, ಕೆಲವೇ ಮಾತುಗಳಿಂದ, ಕೆಲವೇ ಅಕ್ಷರಾಡಂಬರ ಅಂತಕ್ಕಂಥದ್ದು ಆಡಂಬರಗಳಿಂದ ಭಗವಂತ ಸಿಗೋದಿಲ್ಲ. ಆಡಂಬರದ ಮಾತುಗಳಿರುತ್ತೆ, ಏನೋ ಕುಣಿಸುವ ಮಾತು ಅಂತಕ್ಕಂಥದ್ದಿರುತ್ತೆ, ಅದು ಒಳ್ಳೆಯದು, ಬೇಕೇ ಸಾಹಿತ್ಯದ ಚಲನ ಅಂತಕ್ಕಂಥದ್ದು. ಆದರೆ ನಮ್ಮ ದೇವರಿಗೆ ಒಲಿಸ್ಕೊಳ್ಳಿಕ್ಕೆ ತತ್ವಗಳು ಬೇಕು, ವೇದಗಳ ತತ್ವಗಳು ಮತ್ತು ಅನೇಕ ವಿಧವಾಗಿರ್ತಕ್ಕಂತಹ ಧ್ಯಾನ, ಸಾಂಖ್ಯಯೋಗ, ಈ ಎಲ್ಲ ಯೋಗ ಸಾಧನೆಯಿಂದ ಪರಮಾತ್ಮ ದೊರಕುವನೇ ಹೊರತಾಗಿ ಬೇರೆದಿಂದ ಸಿಗೋದಿಲ್ಲ. ಆದ್ದರಿಂದ ಜೀವರಿಗೆ ಬಂಧಕ್ಕೆ ಕಾರಣವಾದುದು ಮನಸ್ಸು ಅಂತಕ್ಕಂಥದ್ದು ತಿಳಿಸ್ತಾ ಇದ್ದಾನೆ. ನೋಡಿ, ಒಂದೊಂದು ಮೆಟ್ಟಲಿಂದ ಹೋಗಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ, ಅಮೃತಪ್ರಾಯವಾಗಿರ್ತಕ್ಕಂಥದ್ದು, ಒಳ್ಳೆ ಸಿಲೆಬಸ್ಸು, ಒಳ್ಳೆ ಸಬ್ಜೆಕ್ಟು. ಯಾವ ಕ್ರಮದಿಂದ ನಾವು ಅತಿ ಸುಲಭದಲ್ಲಿ ಹೇಳ್ತಾ ಇದ್ದಾನೆ ಪರಮಾತ್ಮ ಅಂತಕ್ಕಂಥವನು, ಯಾಕೆಂದರೆ ತಾಯಿಗೆ ಉಪದೇಶ ಕೊಡ್ತಾ ಇದ್ದಾನೆ, ಅವಳು ಸ್ತ್ರೀ. ಸ್ತ್ರೀಯರಿಗೆ ಬೇರೆ ಬೇರೆ ತತ್ವಗಳು, ವೇದಗಳು, ಉಪನಿಷತ್ತುಗಳು, ವ್ಯಾಕರಣಗಳು, ಮೀಮಾಂಸೆಗಳು, ತರ್ಕಗಳು ಎಟುಕೋದಿಲ್ಲ. ಅದಕ್ಕಾಗಿ ತಾಯಿಗೆ ಮುಕ್ತಿ ಕೊಡ್ತಾ ನಮಗೆ ಮುಕ್ತಿ ಕೊಡ್ತಾ ಇದ್ದಾನೆ ಸ್ವಾಮಿ. ಎಂಥ ಮಾತಿನಿಂದ ಹೇಳ್ತಾ ಇದ್ದಾನಂದರೆ, ಮನಸ್ಸು ಕಾರಣವಾಗ್ತಕ್ಕಂಥದ್ದಾಗ್ತಾ ಇದೆ, ಮಾನವರು ಸುಖಗಳಿಗೆ ಮಗ್ನರಾದರೆ ಸಂಸಾರ ಬಂಧನವಾಗತ್ತೆ ಅಂತ ಹೇಳ್ತಾರೆ. ಮನುಷ್ಯ ಯಾತಕ್ಕೆ ಒಂದು ದುಃಖಕ್ಕೀಡಾಗ್ತಾನೆ ಅಂದರೆ, ಕೇವಲ ಸುಖಭೋಗಗಳು ಬೇಕು ಅಂತ ಬಯಸ್ತಾನೆ. ಸಾಮಾನ್ಯವಾಗಿ ಲಕ್ಸರಿ ಲೈಫು, ಎಂಜಾಯ್ಮೆಂಟು ಸ್ವಲ್ಪ ಇರಬೇಕಾದ್ದೇ, ಬೇಡ ಅಂತ ಅನ್ನೋದಲ್ಲ. ಊಟ ಮಾಡುವುದು, ಹಿತವಾಗಿ ಮಿತವಾಗಿ ಭೋಜನ ಮಾಡುವುದು, ಈ ಸುಖ ಬೇಡ ಅಂತ ದೇವರು ಹೇಳೋದಿಲ್ಲ. ಆದರೆ ಶಾಸ್ತ್ರಕ್ಕೆ ಮಿತಿಮೀರಿದ ಸುಖ ಅಂತಕ್ಕಂತಹದ್ದನ್ನು ಯಾರು ಬಯಸ್ತಾರೋ ಅವರು ದುಃಖಕ್ಕೆ ಒಳಗಾಗ್ತಾರೆ, ಸಂಸಾರದ ಬಂಧನಕ್ಕೆ ಒಳಗಾಗ್ತಾರೆ. ಈ ಸಂಸಾರದ ಬಂಧನಕ್ಕೆ ಒಳಗಾಗ್ಬಿಟ್ರೆ ದೇವರು ಕಾಣಿಸೋದಿಲ್ಲ. ನಮಗೇನಾದರೂ ಒಂದು ಮೀಟಿಂಗ್ ಇದೆ ಇರುತ್ತೆ, ಒಂದಾದಮೇಲೆ ಒಂದು ಕೆಲಸ ಇರುತ್ತೆ, ಒಂದಾದಮೇಲೆ ಆ ಕೆಲಸ ಆದಮೇಲೆ ಈ ಕೆಲಸ, ಈ ಕೆಲಸ ಆದಮೇಲೆ ಈ ಕೆಲಸ, ಲೌಕಿಕ ಸಾಂಸಾರಿಕ ಕೆಲಸಗಳನ್ನು ನಾವು ಪಟ್ಟಿ ಮಾಡ್ತಾ ಮಾಡ್ತಾ ಹೋದರೆ ದೇವಸ್ಥಾನಕ್ಕೆ ಬರೋಕ್ಕಾಗೋದಿಲ್ಲ, ದೇವರ ದರ್ಶನಕ್ಕೆ ನಮಗೆ ಸಮಯ ಇರೋದಿಲ್ಲ, ಹಾಗಾಗಿಬಿಡುತ್ತೆ. ಆದ್ದರಿಂದ ವೈ ಹ್ಯಾಡ್ ಟು ಸ್ಯಾಕ್ರಿಫೈಸ್, ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಬೇಕು. ಭಾಗವತರೊಡಗುಡಿ ಉಪವಾಸ ಜಾಗರ ಒಂದಿನ ಮಾಡಲಿಲ್ಲ, ಉಪವಾಸ ಜಾಗರ ಮಾಡಿ ಅವನಿಯೋಳ್ ತೀರ್ಥ ಕ್ಷೇತ್ರ ಸಂಚರಿಸುವ ಹವಣಿಕೆಯನಗಿಲ್ಲ, ಪವನಾತ್ಮಕ ಗುರು ಮಧ್ವಶಾಸ್ತ್ರದ ಪ್ರವಚನ ಕೇಳಲಿಲ್ಲ, ರಾಗದಿ ಸುಖ ಮುನಿ ಪೇಳ್ದ ಹರಿಕತೆ ಸಂಯೋಗವೆಂಬುದಿಲ್ಲ, ಹಂಗೆ ಮಾಡಲಯ್ಯ. ಆದ್ದರಿಂದ ಅವನಿಯೋಳ್ ತೀರ್ಥಕ್ಷೇತ್ರ ಸಂಚರಿಸುವ ಹವಣಿಕೆ ಏನಾಗಿಲ್ಲ. ಬದ್ರಿಗೆ ಹೋಗಬೇಕು, ಕಾಶಿಗೆ ಹೋಗಬೇಕು, ಉಡುಪಿಗೆ ಹೋಗಬೇಕು ಅಂತ ಹವಣಿಕೆ ಇರಬೇಕು. ಈ ಹವಣಿಕೆ ಇದ್ದರೆ ಹೇಗಾದರೂ ಮಾಡಿ ದೇವರು ಏನಾದರೂ ಮಾಡಿ ರಿಸರ್ವೇಷನ್ ಕೊಡ್ತಾನೆ. ನಮಗೆ ರಿಸರ್ವೇಷನ್ ಸಿಗೋದಿಲ್ಲ ಅಂತ ಬದ್ರಿ ಯಾತ್ರೆಗೆ ಹೋಗೋದಿಲ್ಲ, ಕಾಶಿಗೆ ಹೋಗೋದಿಲ್ಲ. ಹೀಗೆ ನಮ್ಮದೇ ಒಂದು ಪ್ರಯತ್ನವಾದಲ್ಲಿ ಕೂತರೆ ಯಾವ ಯಾತ್ರೆಯೂ ಆಗೋದಿಲ್ಲ. ಅದಕ್ಕೆ ನಾವು
ನಿಷ್ಕಂಟಕದಿಂದ ಮನಃಪೂರ್ವಕವಾದ ಸಂಕಲ್ಪ ಮಾಡಬೇಕು. ನಾನು ತಿರುಪತಿಗೆ ಹೋಗಿಯೇ ತೀರ್ತೇನೆ, ಸ್ವಾಮಿಯ ದರ್ಶನ ಮಾಡಿಯೇ ತೀರ್ತೇನೆ ಅಂತಕ್ಕಂಥ ಒಂದು ಏಕಚಿತ್ತತೆ ಅಂತಕ್ಕಂಥದ್ದು ಬಂತು ಅಂದರೆ ದೇವರು ಹೇಗಾದರೂ ಕರ್ಕೊಂಡು ಹೋಗ್ತಾನೆ. ಸ್ವಲ್ಪ ಬಹಳ ದೀರ್ಘವಾಗಿ ಯೋಚನೆ ಮಾಡಿದೆ. ನಾವು ದೇವರಲ್ಲಿ ಮನಸ್ಸಿಟ್ಟರೆ ಅನಾಯಾಸವಾಗಿ ಯಾತ್ರೆಗಳಾಗತ್ತೆ, ಇಲ್ಲದೆ ಹೊರತು ಮನಸ್ಸು ಸರಿಯಾಗಿಲ್ಲ ಅಂದರೆ ಯಾತ್ರೆಗಳೇ ಆಗೋದಿಲ್ಲ. ಆದ್ದರಿಂದ ಮನಸ್ಸು ಅದಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಆದ್ದರಿಂದ ಇಂಥ ಬಂಧನವನ್ನು ಮುಕ್ತರಾಗಬೇಕಾದ್ರೆ ಮನಸ್ಸು ಮಾಡಬೇಕು ಅಂತ ಹೇಳ್ತಾರಲ್ಲ, ಮನಸ್ಸಿದೆ ಎಲ್ಲ ಆಗತ್ತೆ ಕೆಲಸ ಅಂತ ಹೇಳ್ತಾರಲ್ಲ, ಅದಕ್ಕೆ ಈ ಮನಸ್ಸು ಬಹಳ ಚಂಚಲವಾಗಿದೆ ಅಂತ. ಕೃಷ್ಣನಿಗೆ ಅರ್ಜುನ ಒಂದು ಕ್ವಶನ್ ಹಾಕ್ತಾನೆ ಭಗವದ್ಗೀತೆಯಲ್ಲಿ, ಚಂಚಲಂ ಹಿ ಮನಃ ಕೃಷ್ಣ, ಕೃಷ್ಣ ಇದು ಚಂಚಲವಾಗಿದೆಯೋ ಮನಸ್ಸು, ಒಂದು ಕಡೆ ಕೂಡೋದಿಲ್ಲ, ಇದು ಬೇಡ ಅದು ಬೇಡ ಅದು ಬೇಡ ಎಷ್ಟು ಹೇಳ್ತಾರೆ ಎಷ್ಟು ಹೇಳ್ತಾರೆ. ಒಂದು ಗಂಟೆಯಿಂದ ಏನಾಗೋದು ನಮಗೆಲ್ಲ ಗೊತ್ತಿದ್ರೆ, ಭಾಗವತ ಆಚಾರ್ಯನು ಹೇಳ್ತಿರ್ತಾರೆ, ಸುಣಕಲಿದ್ದಾರೆ ಏನೇನು ಹೇಳ್ತಿರ್ತಾರೆ, ಒಂದು ಗಂಟೆಯಲ್ಲಿ ಏನಾಗತ್ತೆ, ಆಗುವ ಕೆಲಸ ಅಲ್ಲ ಇದು. ಹೀಗೆ ಮನಸ್ಸು ಮಾಡ್ತಾ ಹೋಗಿಬಿಟ್ರೆ ಯಾವ ಗ್ರಂಥವೂ ಅರ್ಥ ಆಗೋದಿಲ್ಲ, ಯಾವುದೂ ತಿಳಿಯೋದಿಲ್ಲ. ಆದ್ದರಿಂದ ನಮಗೆ ಎಟುಕಿದ ನಾವು ತಿಳಿಸುವ ನಿಮಗೆ ತಿಳ್ಕೊಳ್ಳುವ ಒಂದು ಕಾರ್ಯದಲ್ಲಿ ಎಷ್ಟು ಸಿಗತ್ತೋ ಅದರಿಂದ ಅಷ್ಟು ನಮ್ಮ ಏನು ಭೋಗಿಸೇ ಇರುತ್ತೋ ಅಷ್ಟೇ ಸಿಗತ್ತೆ, ಅದರಿಂದ ಹೆಚ್ಚಿನ ಭಾಗ ಸಿಗೋದಿಲ್ಲ. ಆದ್ದರಿಂದ ಇಂತಹ ಒಂದು ಭಗವಂತನನ್ನು ಕಾಣಿಸ್ಬೇಕಾದ್ರೆ ಮನಸ್ಸು ಅಂತಕ್ಕಂಥದ್ದು ಮಾಡಬೇಕು. ಹೀಗೆ ಮನಸ್ಸು ದೇವರಲ್ಲಿ ಆಸಕ್ತರಾದರೆ ಮುಕುತಿಯ ಪಥ ಅಂತಕ್ಕಂಥ ಸಿಗತ್ತೆ. ಈ ಮನಸ್ಸು ಇನ್ಹೇಗೆ ಹದ ಮಾಡಬೇಕು ಅಂದರೆ ಒಂದೊಂದಾಗಿ ಮೆಟ್ಲನ್ನು ಏರಿಸ್ತಾರೆ. ಅಲ್ಲಿ ಹಂಗೆ ಪ್ರಹ್ಲಾದರಾಜರು ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ ಸಪ್ತಮ ಸ್ಕಂದದಲ್ಲಿ ಏನು ಹೇಳಿದ್ದಾರೋ ಆ ಕ್ರಮದಂತೆ ಈ ಮನಸ್ಸು ನಾನು ನನ್ನದು ಅಂತಕ್ಕಂಥ ಅಹಂಕಾರದಿಂದ ದೂರವಾಗಬೇಕು. ಅಹಂಕಾರ ಇದೆ ಅಂತ ಹೇಳ್ತಾ ಇಲ್ಲ ನಿಮಗೆ, ಆದರೆ ಈ ಅಹಂಕಾರದ ಪರಿಧಿ ಒಂದೊಂದು ಇದಕ್ಕಿದ್ದ ಹಾಗೆ ಕೋಪ ಬಂತು ಅಂದರೆ ಅಹಂಕಾರ ಬಂದ್ಬಿಡುತ್ತೆ, ಬಿ ಪಿ ರೈಸ್ ಅಂತ ಹೇಳ್ತೀವಲ್ಲ. ಮನುಷ್ಯನಿಗೆ ತಾಳ್ಮೆಯೇ ಭಾಳ ಕಷ್ಟ ಆಗೋದಿಲ್ಲ. ಕೆಲವು ಸನ್ನಿವೇಶಗಳು ಹೇಗೆ ಬರುತ್ತೆ ಆ ಕ್ರಮದಲ್ಲಿ ಆ ಸನ್ನಿವೇಶದಲ್ಲಿ ಹೆಂಗೆ ತಾಳ್ಬೇಕು ಅಂತಕ್ಕಂಥದ್ದು, ತಾಳುವಿಕೆಗಿಂತ ತಪವು ಉಂಟೆ ಅಂತ ಕೇಳ್ತಾರೆ. ದುಷ್ಟರಿರ್ತಾರೆ, ಏನೋ ಆಕ್ರಮಣ ಮಾಡಲಿಕ್ಕೆ ಬರ್ತಾರೆ, ಏನೇನು ಮಾಡ್ತಾರೆ, ಅದೆಲ್ಲವನ್ನು ಹೆಂಗೆ ಪರಿಹಾರ ಮಾಡ್ಕೊಳ್ಬೇಕು, ಯಾವ ಕ್ರಮದಿಂದ ಇರಬೇಕು, ಅವನು ಹೆಂಗೆ ಅವನೇನೇನು ದುಷ್ಟ ಇದ್ದರೂ ನಾವು ಹೇಗಿರಬೇಕು, ಈ ಎಲ್ಲ ಕ್ರಮಗಳು ಅಂತಕ್ಕಂಥದ್ದಿದೆ. ಆದ್ದರಿಂದ ಈ ದುರಹಂಕಾರ ಅಂತಕ್ಕಂಥದ್ದು ಬಿಡಬೇಕು. ಕಾರಣ ಜ್ಞಾನಭಕ್ತಿ ವೈರಾಗ್ಯಗಳಿಂದ ಕೂಡಿದವರಾಗಿ ಅದಕ್ಕೆ ನಾವು ಚೆನ್ನಾಗಿ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಜ್ಞಾನ ಅಂದರೆ ಅಧ್ಯಯನ, ಅಧ್ಯಯನ ಮಾದರಿ ಅಂತಕ್ಕಂಥದ್ದು ಅಂದರೆ ಭಾಗವತ ಕೇಳೋದು, ಪರಮಾತ್ಮನ ಕಥಾಗುಚ್ಛಗಳನ್ನು ಕೇಳುವುದರಿಂದ ಜ್ಞಾನ ಬರುತ್ತೆ. ಜ್ಞಾನವಿಲ್ಲದೆ ಮೋಕ್ಷವಿಲ್ಲ, ಜಪ ತಪ ಮಾಡಿದರಿಲ್ಲ, ಜಾಣ ತನದಿ ಮೆರೆದರಿಲ್ಲ, ಕಾಶಿಗೆ ಹೋದರಿಲ್ಲ, ಕಾನನ ಸೇರಿದರಿಲ್ಲ, ಕಾಶಿ ಪೀತಾಂಬರ ಧರಿಸಿದರಿಲ್ಲ ಅಂತ ಜ್ಞಾನ ಬೇಕು ಅಂತ ಹೇಳ್ತಾರೆ. ಜ್ಞಾನ ಭಕ್ತಿ ವೈರಾಗ್ಯವನ್ನು ಸ್ವಲ್ಪ ಆಗಿಬಿಟ್ಟಿದೆ ನಮಗೆ, ಇನ್ನೇನು ಮೋಕ್ಷಕ್ಕೆ ಹೋಗಿವೆ ಅಂತೆ, ಮೋಕ್ಷ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಅನೇಕ ಜನ್ಮಾರ್ಜಿತ ಬಹಳ ಜನ್ಮ ಜನ್ಮಗಳಿಂದ ಜ್ಞಾನ ಸಾಧನೆ ಮಾಡಬೇಕು. ಆಯಿತು ನಮ್ಮ ಸಿಲೆಬಸ್ ಮುಗಿತು ಇಷ್ಟು ಓದಿದ್ದೀವಿ ಅಂತ ಒಮ್ಮೆ ಅಹಂಕಾರ ಬಂದ್ಬಿಡುತ್ತೆ. ಈ ಅಹಂಕಾರ ಅದು ಅವನಿಗೆ ಸಾಧನೆಗೆ ವಿಮುಖರನ್ನಾಗಿ ಮಾಡ್ತಕ್ಕಂಥದ್ದಾಗತ್ತೆ. ಆದ್ದರಿಂದ ಅನೇಕ ಜನ್ಮಗಳ ಕಾಲ ಅಧ್ಯಯನ ಮಾಡಬೇಕು. ಮನಸ್ಸು ಹದವಾಗಬೇಕಲ್ಲ, ಕಾಳುಗಳು ನೆನಿಬೇಕಾದರೆ ಅದು ಬಹಳ ಸಮಯ ನೀರಲ್ಲಿ ಹಾಕಬೇಕು. ಸ್ವಲ್ಪ ಸಮಯ ನೀರಲ್ಲಿ ಹಾಕಿದರೆ ಕಾಳು ಮೊಳಕೆ ಹೊಡೆಯಲ್ಲ, ಅವಸರದಿಂದ ಮಾಡಿದರೆ ಮೊಳಕೆ ಹೊಡೆಯಲ್ಲ, ಮೊಳಕೆ ಹೊಡೆದೇ ಹೋದರೆ ಅದು ರುಚಿ ಬರಲ್ಲ, ಎಲ್ಲಕ್ಕೂ ಹೇಗಿದೆಯೋ ಹಾಗೆ ಲೌಕಿಕ ಉದಾಹರಣೆಯಲ್ಲಿ ಹೇಗೆ ಆ ಕಾಳುಗಳನ್ನು ಹೇಗೆ ನೆನೆಸ್ತೇವೋ ಮೊಳಕೆ ಬರುವವರಿಗೂ ನೆನೆಸಿ ಅದನ್ನು ಚೆನ್ನಾಗಿ ಹದ ಮಾಡಿಕೊಂಡು ದೇವರಿಗೆ ಸಮರ್ಪಣೆ ಮಾಡಿ ಆಸ್ವಾದನೆ ಮಾಡ್ತೇವೋ ಹಾಗೆ ಈ ಭಗವಂತನನ್ನು ನಾವಿಷ್ಟು ಓದ್ಬಿಟ್ಟಿವಿ, ಇಷ್ಟು ಆಚಾರ ಅಂತ ಕೇಳಿಬಿಟ್ಟಿವಿ, ಹತ್ತು ಆಚಾರ ಬಂದು ನಮ್ಮನೆಗೆ ಭಾಗವತ್ ಸಪ್ತಾಹ ಹೇಳಿಬಿಟ್ರು ನಮ್ಮ ಮೋಕ್ಷ ಇನ್ನು ನಾಳೆ ಮೋಕ್ಷ ಆಗಿಬಿಡುತ್ತೆ ಅಂತ ಹೇಳಿದ್ರೆ ಆಗದೇ ಇರತಕ್ಕಂಥದ್ದು ಅಂತ ಹೇಳಿದ ಸಾಧನೆ ಆಗಿದೆ. ಜ್ಞಾನ ಮಾರ್ಗದಲ್ಲಿದ್ದೇವೆ ಅಂತ ತಿಳ್ಕೊಳ್ಬೇಕೆ ಹೊರತಾಗಿ ಇನ್ನೂ ನಾವು ಜ್ಞಾನದ ವೈರಾಗ್ಯ ಅಂತಕ್ಕಂಥದ್ದನ್ನು ಸಾಧನೆ ಮಾಡಬೇಕು. ಆದ್ದರಿಂದ ಸುಖೇ ದುಃಖೇ ಸಮಯ ಭೂತ್ವ ಲಾಭಾಲಾಭವು ಜಯಾಜಯವು ಅಂತ ಹೇಳ್ತಾರೆ. ಇದು ಪ್ರಾಕ್ಟಿಕಲಿ ಅನುಭವಕ್ಕೆ ಬರೋದು ಭಾಳ ಕಷ್ಟ ಅಂತಕ್ಕಂಥದ್ದು. ಸುಖೇ ದುಃಖೇ ಸಮಯ ಕೃತ್ವ, ಸುಖವಾಗಲಿ ಬಹು ದುಃಖವಾಗಲಿ ಸಕನೀನಾಗಿರೋ ಪಾಂಡುರಂಗ ಅಂತ. ಪರಮಾತ್ಮ ಪುರಂದರದಾಸರಿಗೆ ಎಷ್ಟು ಕಷ್ಟ ಕೊಟ್ಟ ಅಂದರೆ ಚೀ ತುಮಾರಿ ಅಂತ ಕಂಬಕ್ಕೆ ಕಟ್ಟು ಹೊಡೆದ್ರು ಪುರಂದರದಾಸರಿಗೆ. ನಮ್ಮ ನಿಮ್ಮ ಕಥೆ ಏನು, ಬ್ರಹ್ಮ ಋಷಿಗಳು ನಾರದ ಮಹರ್ಷಿಗಳು
ನಾರದ ಮಹರ್ಷಿಗಳಿಗೆ ಎಷ್ಟು ಪರೀಕ್ಷೆ ಮಾಡಿದಾಗ ನಮಗೆ ಎಷ್ಟು ಪರೀಕ್ಷೆ ಮಾಡೋಕ್ಕೆ ದೇವರು, ನಮಗೇನೇನು ಓಲಾಡಿಸ್ಬೇಕು ಸಂಸಾರದಲ್ಲಿ, ಯಾವ ರೀತಿಯಲ್ಲಿ ತಿರುಗಿಸಬೇಕು ದೇವರು ಹಿಂಗೆ ತಿಳ್ಕೊಳ್ರಿ ಅಂದಾಗ ಅಂಥ ಮಹನೀಯರಿಗೆ ಅಷ್ಟು ಪರೀಕ್ಷೆ ಮಾಡಿದ ಪರಮಾತ್ಮ. ಪರೀಕ್ಷೆ ಮಾಡಿ ಮುಕ್ತಿ ಕೊಟ್ಟ, ಜ್ಞಾನ ಕೊಟ್ಟ, ಅನುಗ್ರಹ ಮಾಡ್ತಕ್ಕಂಥವನಾಗಿದ್ದಾನೆ. ಆದ್ದರಿಂದ ಈ ಸುಖ ದುಃಖಗಳನ್ನು ಸಮವಾಗಿ ಕಾಣೋದಂದರೆ ನಾವು ಒಳ್ಳೆ ತತ್ವಜ್ಞಾನಿಗಳಾಗಬೇಕು, ತತ್ವವನ್ನು ಆಸ್ವಾದನೆ ಮಾಡಬೇಕು. ಆವಾಗೇ ನಮಗೆ ಸುಖ ದುಃಖಗಳ ಸಮತ್ವ ಅಂತಕ್ಕಂಥದ್ದು ಗೊತ್ತಾಗತ್ತೆ. ಆದ್ದರಿಂದ ಹರಿಕೃಪೆಯಿಂದ ಸಂಪಾದನೆ ಅಂತಕ್ಕಂಥ ಸಮವಾಗಿರ್ತಕ್ಕಂಥದ್ದು ಅಂತನೋದು ನಮಗೆ ಜ್ಞಾನ ಬರ್ತಕ್ಕಂಥದ್ದಾಗತ್ತೆ. ಆದ್ದರಿಂದ ಅಭ್ಯಾಸ ಏನಚ ಕೌಂತೇಯ, ಅಭ್ಯಾಸ ಅಂದರೆ ಏನೋ ಒಂದು ಕೋರ್ಸ್ ಮುಗಿದ್ಬಿಡ್ತು, ಈ ಕೋರ್ಸ್ ಅಲ್ಲ, ಅದು ಕೋರ್ಸ್ ಬೇರೆ. ಅದು ಮೋಕ್ಷ ಮಾರ್ಗದ ಸಾಧನೆಯ ಕೋರ್ಸು ಸಾವಿರಾರು ಜನ್ಮಗಳಿಗೆ ಮಾಡಬೇಕು ಅಂತ ಹೇಳ್ತಾರೆ, ಒಂದು ಜನ್ಮದಿಂದ ಆಗೋದಿಲ್ಲ. ಹಾಗೆ ಈ ಕೋರ್ಸ್ ಏನೋ 3 ವರ್ಷ 5 ವರ್ಷ 10 ವರ್ಷ ಅಂತನೋದು MBBS ಒಂದು ಕೋರ್ಸು ಅಂತ ಇಷ್ಟಕ್ಕೆ ಮುಗಿಸ್. ಇದು ಆ ಥರದ ಕೋರ್ಸ್ ಅಲ್ಲ. ಇದು ತತ್ವಜ್ಞಾನಿಯಾಗಿ, ಆತ್ಮಜ್ಞಾನಿಯಾಗಿ, ಮನಸ್ಸು ದೇವರಲ್ಲಿ ಲಗ್ನವಾಗಿ, ದೇವರಲ್ಲಿ ಮಿಲಿತವಾಗಿ ಏನು ಬಂದರೂ ಕೂಡ ಎಷ್ಟೆಲ್ಲ ಕಷ್ಟಗಳು ನಮ್ಮ ಅನುಗ್ರಹಕ್ಕೆ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡಾಗ ಕಷ್ಟ ಬಂದಾಗಲೂ ಕೂಡ ದೇವರ ಧ್ಯಾನ ಬಿಡಬಾರ್ದು. ಬೇಕಾದಷ್ಟು ಕಷ್ಟಗಳಿವೆ ಇವತ್ತು, ಆ ಕಷ್ಟಗಳನ್ನ ನೆಡ್ತಾ ಹೋದರೆ ಇಲ್ಲಿ ಭಾಗವತಕ್ಕೆ ಬಂದು ಕೂಡಲಿಕ್ಕೆ ಆಗೋದಿಲ್ಲ, ಪ್ರವಚನ ಕೇಳಲಿಕ್ಕೆ ಆಗೋದಿಲ್ಲ. ಅಷ್ಟೆಲ್ಲ ಕಷ್ಟಗಳಿವೆ, ಅಷ್ಟೆಲ್ಲ ಸಮಸ್ಯೆ ಇದೆ, ಅಷ್ಟೆಲ್ಲ ಅನೇಕ ಮೀಟಿಂಗ್ಗಳಿವೆ, ಅನೇಕ ವಿಧವಾಗಿರ್ತಕ್ಕಂಥ ಸಂಪಾದನೆಯ ಯೋಜನೆಗಳು ಅಂತಕ್ಕಂಥದ್ದಿದೆ. ಆ ಸಂಪಾದನೆ ಯೋಜನೆಗಳಿಂದ ಮುಕ್ತರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಮುಕ್ತರಾಗಬೇಕಾದ್ರೆ ಮನಸ್ಸಿಟ್ಟಿರಬೇಕು, ಏನಾದರೂ ಆಗಲಿ ನಾನು ಆ ಜ್ಞಾನವನ್ನು ಸಾಧನೆ ಮಾಡ್ತೇನೆ, ಭಾಗವತವನ್ನು ಕೇಳಿಯೇ ನಾನು ಉದ್ಧಾರವಾಗ್ತೀನಿ ಅಂತಕ್ಕಂಥ ಒಂದು ಮನಸ್ಸಿದ್ದಾಗ ಮಾತ್ರ ಅನುಗ್ರಹವಾಗತ್ತೆ ಅನ್ನೋದನ್ನು ಈ ರೀತಿ ನೀವು ಸಾಧನೆ ಮಾಡ್ರಿ ಅಂತ ಹೇಳ್ತಾರೆ. ಅಂತಾರೆ ಜ್ಞಾನಿಗಳು, ಸಂಕೇತದಿಂದಾಗಲಿ, ಪಾರಿಹಾಸ್ಯದಿಂದಾಗಲಿ, ಡಂಬದಿಂದಾಗಲಿ, ಪರಿಹಾಸ್ಯದಲ್ಲಿ ಎದ್ದಾಗಲಿ ಬಿದ್ದಾಗಲಿ, ನಮೋ ನಮೋ ಶ್ರೀಕೃಷ್ಣ ಎಂದರೆ ಕಷ್ಟಗಳಿಲ್ಲ ಅಂತಾರೆ. ಕಷ್ಟಗಳ ನಿವಾರಣೆಗೆ ಇವತ್ತು ಕೃಷ್ಣಾರಾಮ ಅನ್ನೋದು ಅಷ್ಟು ಸುಲಭವಾಗಿ ಎಲ್ಲರಿಗೂ ಬಾಯಿಂದ ಬರಲ್ಲ. ನಮ್ಮ ಹಿರಿಯರು ಸದ್ವೇಷಗಳು ಸತ್ಪುರುಷರು ನಮ್ಮನ್ನು ಭಗವದ್ಭಕ್ತರಾಗಿರ್ತಕ್ಕಂಥ ಒಂದು ಹೊಟ್ಟೆಯಿಂದ ಹೆತ್ತಿದ್ದಾರೆ. ಆ ಹೆತ್ತಿದ್ದರಿಂದ ಅವರ ಅನುಗ್ರಹದಿಂದ ಕೃಷ್ಣಾರಾಮ ಅನ್ನೋದು ಕೆಲವರಿಗಿದೆ, ಎಲ್ಲರಿಗೂ ಕೃಷ್ಣ ಅನ್ನಕ್ಕೆ ಬರೋದಿಲ್ಲ. ಕೃಷ್ಣ ಅಂತಾರೆ ಕೆಲವರು, ಕೃಷ್ಣ ಅಂದ್ಬಿಡ್ತಾರೆ, ಕೃಷ್ಣನು ಅನ್ನಕ್ಕೆ ಬರಲ್ಲ. ಯಾಕೆಂದರೆ ಅದು ಫಿಟ್ನೆಸ್ ಇರಲ್ಲ, ಫಿಟ್ನೆಸ್ ಇದ್ದವರು ಮಾತ್ರ ಕೃಷ್ಣ ಅಂತಾರೆ. ಭಾಳ ಸೂಕ್ಷ್ಮವಾಗಿ ಪರೀಕ್ಷೆ ಮಾಡಿರಿ, ಅವ್ರಿಗೆ ಕೇಳಿರು ಅಂತಾರೆ, ಅವರು ಆಗೋದಿಲ್ಲ. ಆದ್ದರಿಂದ ಆ ನಾಮೋಚ್ಚಾರಣೆ ಅಂತಕ್ಕಂಥದ್ದೊಂದು ಎಷ್ಟು ಪರಮಾತ್ಮ ಅಂತಕ್ಕಂಥ ಅವನು ಎಷ್ಟು ಶಕ್ತಿ ಇದ್ದಿದೆ ಅನ್ನೋದು, ಆ ಮಂತ್ರದ ಶಕ್ತಿಯೇ ಗೊತ್ತಿಲ್ಲ ನಮಗೆ. ರಾಮ ಎಂಬುವ 2 ಅಕ್ಷರದ ಮಹಿಮೆಯೇನು, ಈ ಪಾಮರರು ತಾವೇನ ಬಲ್ಲರು ಅಂತ ಇದನ್ನು ಹಾಗೆ ಟೀಕೆ ಮಾಡಿಲ್ಲ ಅವರು. ಅಂದರೆ ರಾಮ ಅನ್ನೋದನ್ನು ನೀವು ಎಷ್ಟು ಎನಾಲಿಸಿಸ್ ಮಾಡಿ, ಹೇಗೆ ಅದನ್ನು ವಿಮರ್ಶೆ ಮಾಡಬೇಕು. ರಾಮಾಯಣ ಭಾಗವತ ಅನೇಕ ಗ್ರಂಥಗಳಿಂದ, ವೇದಗಳಿಂದ, ಉಪನಿಷತ್ತುಗಳಿಂದ ರಾಮ ಅಂದರೆ ಏನು ತಿಳ್ಕೋಬೇಕು. ಅಷ್ಟೇ ಹೊರತಾಗಿ ರಾಮ ಅಂತ ಅಂದದ್ದು ಗೊತ್ತಾಗಿಬಿಡ್ತು ಅಂದರೆ ಹಾಗಲ್ಲ. ಎಲ್ಲ ವೇದಗಳು ಓದಬೇಕು, ಎಲ್ಲ ಉಪನಿಷತ್ತುಗಳು ಓದಬೇಕು, ಅಷ್ಟಾದಶ ಪುರಾಣಗಳು ಕೇಳಬೇಕು, ಉಪಪುರಾಣಗಳು 18 36 ಪುರಾಣಗಳು ಕೇಳಬೇಕು, ಅಷ್ಟೆಲ್ಲ ವೇದಗಳು ಓದಬೇಕು, ಅಷ್ಟೆಲ್ಲ ಉಪನಿಷತ್ತುಗಳು ಓದಬೇಕು. ಅಷ್ಟೆಲ್ಲ ಮಾಡಿದ ಮೇಲೆ ಸ್ವಾಮಿ ಅಂತ ಅನನ್ಯವಾಗಿ ಅವನ ಪಾದಕ್ಕೆರಗಿ ನಿನ್ನ ಪ್ರಸಾದ ಜ್ಞಾನಪ್ರಸಾದವಾಗಲಿ ಅಂತ ಅನನ್ಯವಾಗಿ ಕೇಳಿಕೊಂಡ್ರೆ ಸ್ವಲ್ಪ ರಾಮ ಅಂದರೆ ಗೊತ್ತಾಗುತ್ತೆ. ನಮ್ಗೆ ಗೊತ್ತಾಗಿದೆ ರಾಮಾಯಣ, ನಮ್ಮ ರಾಮಾಯಣ ಗೊತ್ತಾಗ್ತಾರೆ, ಹೇಳಾಕತೆ ನಾನೇ ನಿಮ್ಗೆ ಹೇಳ್ತೇನೆ, ನೀವೇನು ಉಪನ್ಯಾಸ ಹೇಳ್ತೀರಿ ಅಂತ. ಹೀಗೆ ಒಳಗಿನ ತತ್ವಾರ್ಥ, ಒಳಗಿರ್ತಕ್ಕಂಥ ಮಹತಿ, ಒಳಗಿರ್ತಕ್ಕಂಥ ಅವನ ಮಹಿಮಾ ಅಂತಕ್ಕಂಥದ್ದು, ಅವನು ಯಾಕೆ ಇಲ್ಲಿ ಅಷ್ಟೆಲ್ಲ ತನಗೆ ಬೇಕಾದಷ್ಟು ಸ್ವಾಮಿ ಅಂತಕ್ಕಂಥ ಅವನಿಗೆ ಕಾರ್ಯ ಇದ್ದರೂ ಕೂಡ ಇಲ್ಲಾಕೆ ಬಂದ ಪರಮಾತ್ಮ. ಬಂದು ನಿಂತಿಯ ನೋಡಿ ಭೂತಳದಿ ವೆಂಕಟ ಇಂದಿರೆಯ ಒಡಗೂಡಿ, ಒಪ್ಪುವ ನಿರಂತರ ಪೊಂದಿ ಭಜನೆಯ ಮಾಡಿ ಆನಂದಗೂಡಿ. ತಿರುಪತಿಯಲ್ಲಿರುವ ಶ್ರೀನಿವಾಸ ಗಾಂಧಿ ಬಜಾರಿಗೆ ಬಂದಿದ್ದ ನೋಡು, ವ್ಯಾಸರಾಜ ಮಠಕ್ಕೆ ಬಂದಿದ್ದಾನೆ, ಅವನಿಗೇನು ಕೆಲಸ ಇರಲಿಲ್ವೇ? ಯಾಕೆ ಬಂದಿದ್ದಾನೆ ಅಂದರೆ ಅಷ್ಟು ದೂರ ಕೆಲವರಿಗೆ ಭಕ್ತರಿಗೆ ಬರಲಿಕ್ಕಾಗೋಲ್ಲ, ಅಷ್ಟು ದೂರ ಬೆಟ್ಟ ಹತ್ತಲಿಕ್ಕೆ ಆಗೋದಿಲ್ಲ, ಕೆಲವರಿಗೆ ಅನಾರೋಗ್ಯಗಳು ಬರುತ್ತೆ, ರೋಗ ರುಜಿನಗಳು ಬರುತ್ತೆ, ದುಡ್ಡಿನ ಸಮಸ್ಯೆ ಇರುತ್ತೆ, ಮಾನಸಿಕ ಅನೇಕ ಸಮಸ್ಯೆಗಳಿರ್ತಕ್ಕಂಥದ್ದಾಗತ್ತೆ. ಹೀಗೆಲ್ಲ ಆಗೋದರಿಂದ ನೀವೆಲ್ಲಿರ್ತೀರೋ ನಾನು ಅಲ್ಲಿ ಬರ್ತೇನೆ ಅಂತಾನೆ. ಇಂಥ ಗುಣಾರ್ಣವ ಅಂತಾನೆ ಪರಮಾತ್ಮ ಅಲ್ಲಿ. ಅವನ ಎಂಥ ಗುಣನಿಧಿ ಅಂತಕ್ಕಂಥದ್ದು,
ವೈಕುಂಠಾದಧಿಕಮ್ಮತ್ವಾ ವಿಚಚಾರ ಇತಸ್ತತಃ ಅಂತ ವಾಕ್ಯ ಹೇಳ್ತಾರೆ. ಎಂಥ ವಾಕ್ಯಗಳಿವೆ ಅಂದರೆ ವೈಕುಂಠಾದಧಿಕಮ್ಮತ್ವ, ನಮ್ಮ ಸ್ವಾಮಿ ಹಾಗೆ ನಮ್ಮ ಭಕ್ತರ ಪ್ರೀತಿ ಮಾಡುವ ಸ್ವಾಮಿ ಅಂತವರು. ಭಕ್ತರಿಗಾಗಿ ಏನು ಬೇಕಾದ ಮಾಡ್ತಾನೆ, ಭಕುತ ಜನ ಮುಂದೆ ನೀನವರ ಹಿಂದೆ, ಭಕ್ತರನ್ನು ಮುಂದೆ ಮಾಡ್ತಾನಂತೆ, ಅವರ ಹಿಂದೆ ಇರ್ತಾನಂತೆ ಸ್ವಾಮಿ. ಹಾಗೆ ಅದರೆಲ್ಲ ಉಪಪಾದನೆ ಹೇಳ್ತೇವೆ. ಆದ್ದರಿಂದ ವೈಕುಂಠಕ್ಕಿಂತಲೂ ಇದು ಹೆಚ್ಚು ಅಂತ ಅಲ್ಲಿ ಸ್ವಾಮಿ ಪುಷ್ಕರಣಿ ತೀರಕ್ಕೆ ಬಂದಂತೆ, ತಿರುಪತಿಗೆ ಬಂದಿದ್ದಾನೆ ಸ್ವಾಮಿ. ಅಂದರೆ ನಮ್ಮ ಸಲುವಾಗಿ ಎಷ್ಟು ಔದಾರ್ಯ ಅಂತ, ಅವನಿಗೆ ಉದ್ಧಾರ ಮಾಡಲಿಕ್ಕೆ ಎಷ್ಟು ಜನ ಭಕ್ತರಿದ್ದಾರೆ, ಹಾಗೆ ಅನೇಕ ಭಕ್ತರಲ್ಲಿ ನಮ್ಮನ್ನು ಸೇರಿಸಿಕೊಂಡು ಅಷ್ಟ ದೂರದಿಂದ ಇಲ್ಲಿ ಬಂದಿದ್ದಾನೆ. ಅಷ್ಟ ದೂರದಿಂದ ಬಂದಿರತಕ್ಕಂಥ ಸ್ವಾಮಿ ಮತ್ತು ಇಷ್ಟು ದೂರಕ್ಕೂ ಬಂದ, ಇಲ್ಲಿಯೂ ಇದ್ದಾನೆ ಪರಮಾತ್ಮ. ಆದ್ದರಿಂದ ಎಲ್ಲಿ ನೋಡಿದರೆ ಅಲ್ಲಿ ರಾಮ, ಎಲ್ಲಿ ನೋಡಿದರೆ ಅಲ್ಲಿ ಶ್ರೀನಿವಾಸ, ಎಲ್ಲಿ ನೋಡಿದರೆ ಅಲ್ಲಿ ವರಾಹ. ಹೀಗೆ ಚಿಂತನೆ ಮಾಡ್ತಾ ಪ್ರದಕ್ಷಿಣೆ ಮಾಡಿದರೆ ಫಲ ಇಲ್ಲದೆ ಹೊರತು ಏನು ಫಲವಿಲ್ಲ. ಆದ್ದರಿಂದ ಇಂಥ ಅದನ್ನು ಮೈಗೂಡಿಸ್ಕೊಳ್ಬೇಕು ಅಂತಕ್ಕಂಥ ತಿಳಿಸಿದ್ದಾರೆ. ಆದ್ದರಿಂದ ತನ್ನ ನೆನವ ಭಕ್ತರಿಗೆ ಪರಮಾತ್ಮ ಅಂತಕ್ಕಂಥ ಅವನು ಡಂಭದಿಂದಾಗಲಿ, ಕ್ಲೇಶದಿಂದಾಗಲಿ, ಆಯಾಸದಿಂದಾಗಲಿ, ಎದ್ದಾಗಲಿ, ಬಿದ್ದಾಗಲಿ, ಏನೋ ಹೋಗ್ತಾ ಇರ್ತೀವಿ, ಇದ್ದಕ್ಕಿದ್ದ ಹಾಗೆ ಕಾರಿಗೆ ಯಾರೋ ಹೊಡೆಬಿಡ್ತಾರೆ ಕಾಲಿಗೆ. ಕೃಷ್ಣನೇ ಭಕ್ತಿಯಿಂದ ಅನ್ನಿ ಆ ಫೋರ್ಸಿನ ವೇಗದ ಆ ಕಾಲು ಮುರಿಯುವ ಅಂತ ದುರ್ಘಟ ಹೋಗಿಬಿಟ್ಟು ಕಾಲು ಉಳ್ಕೊಂಬಿಡುತ್ತೆ. ಭಾಳ ಸೂಕ್ಷ್ಮವಾಗಿ ಪರೀಕ್ಷೆ ಮಾಡಬೇಕು. ಅದಕ್ಕೆ ಯಾವಾಗಲೂ ರಾಮಕೃಷ್ಣ ರಾಮಕೃಷ್ಣ ಅಂತ ಇರಬೇಕು. ಹಾಗಾಗಿ ರಾಘವೇಂದ್ರಾಯನ ಮಹಾ ಹರೇ ಶ್ರೀನಿವಾಸ ಹರೇ ವೆಂಕಟೇಶ ಇದನ್ನು ರೂಢಿ ಮಾಡ್ಕೊಳ್ತಾ ಇದ್ದರೆ ಆಪತ್ತುಗಳು ಪರಿಹಾರ. ದೇವರು ನಮ್ಮ ಕಡೆ ನೋಡ್ತಾ ಇರ್ತಾನೆ. ದೇವರು ನೀವು ಅಪ್ಲಿಕೇಶನ್ ಹಾಕಿದೆ, ದೇವರು ನಮ್ಗೆ ಯಾಕೆ ನೋಡ್ತಾನೆ? ನೀವು ಅರ್ಜಿ ಹಾಕಲ್ಲ ಅಂದರೆ ದೇವ್ರು ಹಂಗೆ ಸಿಗ್ತಾನೆ? ಅದಕ್ಕೆ ಅರ್ಜಿ ಹಾಕೋದಂದರೆ ಭಾಗವತ ಕೇಳೋದು, ಅಪ್ಲಿಕೇಶನ್ ಹಾಕೋದಂದರೆ ಭಾಗವತ ನೀವು ಕೇಳ್ತಾ ಇದ್ದರೆ ಅವನಿಗೆ ಅಪ್ಲಿಕೇಶನ್ ಹೋಗ್ತಾ ಇದೆ. ಓ ನನ್ನ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ, ನನ್ನ ವಿಧವಾಗಿರ್ತಕ್ಕಂಥ ತತ್ವಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಅವನು ನಮ್ಮ ಕಡೆ ನೋಡ್ತಾನೆ ಹೊರತಾಗಿ, ಇಲ್ಲದೆ ಹೊರತು ನೋಡೋದಿಲ್ಲ ಅವನು. ಇಲ್ಲದೆ ಹೊರತು ಪರಮಾತ್ಮ ನೋಡೋದೇ ಕಷ್ಟ ಅಂತ ಹೇಳ್ತಾ. ಆದ್ದರಿಂದ ಇಂಥ ಆ ಭಗವಂತ ವಿಶಿಷ್ಟವಾಗಿರ್ತಕ್ಕಂಥ ತನ್ನ ಮಹಿಮಾ ಅಂತಕ್ಕಂಥ ಅದನ್ನು ತೋರಿಸುವಾಗ ಅಲ್ಲಿ ಏನೊಂದು ಕಾರುಣ್ಯ ತೋರಿಸ್ತಕ್ಕಂಥವನಾಗ್ತಾ ಇದ್ದಾನೆ ಅಂದರೆ, ಇಂಥ ಭಕ್ತರು ಮುನಿಗಳು ಸಾಧುಗಳು ಸಂತರು ಯಾವಾಗಲೂ ಕೂಡ ಹರಿಕಥಾ ಭಾಗವತಾದಿ ಶ್ರವಣಗಳಲ್ಲಿ ಮಗ್ನರಾಗಿರ್ತಾರಂತೆ. ಶ್ರವಣಾನ ವಿನಾ ನಿರಶ್ಚಿಂತ ಕಂಚಿತ ಅಂತ ಹೇಳ್ತಾರೆ. ಶ್ರವಣಾದಿಗಳು ಬಿಟ್ಟು ಒಂದು ಕ್ಷಣವೂ ನಿಲ್ಲಲ್ಲ ಸಾಧಕರು. ಹಾಗೆ ಅಂಥ ದೊಡ್ಡ ದೊಡ್ಡ ಸಾಧಕರಿದ್ದಾರೆ. ನಾವೇನು ಒಂದು ಗಂಟೆ ಶ್ರವಣ ಅಂತಿದ್ದು ಅಷ್ಟೇ. ಆದರೆ ಯಾವುದು ಊಟೋಪಚಾರಗಳಿಲ್ಲದೇನೆ ನಿನ್ನೆ ಹೇಳಿದ್ರೆ ನೈವಿಶಾರಣ್ಯ ಕ್ಷೇತ್ರದಲ್ಲಿ ಸೂತರು ಶವನಕಾದಿಗಳು ವಿಷ್ಣುವಿನ ಬಗ್ಗೆ ಅನಾಲಿಸಿಸ್ ಮಾಡ್ತಾ ಇದ್ದಾರೆ ವಿದೌಟ್ ಫುಡ್. ಓನ್ಲಿ ಬಾಳೆಹಣ್ಣು ಗಡ್ಡೆ ಗೆಣಸು ಇಷ್ಟು ಮಾತ್ರ ಸ್ವೀಕಾರ ಮಾಡಿ ಅಡುಗೆಯನ್ನು ಗೋಜಿಲ್ಲ ಅಂತ ಹೇಳಿದೆ ನಿನ್ನೆ. ಹಾಗೆ ಅಷ್ಟೆಲ್ಲ ಅದರಲ್ಲೇ ತನ್ಮಿಲಿತರಾಗಿ ಚರ್ಚೆ ಮಾಡ್ತಕ್ಕಂಥವರಾಗ್ತಾ ಇದ್ದಾರೆ. ಆದ್ದರಿಂದ ಶಬ್ದ ಭಕ್ತಿ ಇವು ಕ್ರಮವಾಗಿ ವಿಕಸಿತವಾಗತ್ತೆ ಅಂತ ಹೇಳ್ತಾರೆ. ಯಾರು ಹೀಗೆ ಭಾಗವತಾದಿಗಳು ಆಲಾಪನೆ ಮಾಡಿಕೊಂಡು ಕೇಳ್ತಾ ಕೇಳ್ತಾ ಹೋಗೋದ್ರಿಂದ ಶ್ರದ್ಧೆ ಬರುತ್ತೆ. ಶ್ರದ್ಧಾವಾನ್ ಲಭತೆ ನರಹ ಅಂತ ಹೇಳ್ಬೋದು. ಯಾರಿಗೆ ಸಿಗ್ತಾನೆ ನಮ್ಮ ಸ್ವಾಮಿ ಅಂದರೆ ಶ್ರದ್ಧೆ ಇರಬೇಕು. ಏನಾದರಾಗಲಿ ದೇವರನ್ನು ನೋಡಬೇಕು ಅಂತಕ್ಕಂಥ ಶ್ರದ್ಧೆ ಮೊದಲನೇ ಮೆಟ್ಟಲು. ಶ್ರದ್ಧೆ ಇದ್ದರೆ ಕಾರ್ಯವಾಗತ್ತೆ. ಆದ್ದರಿಂದ ಇಂಥ ಶ್ರದ್ಧಾ ಭಕ್ತಿಗಳು ವಿಕಸಿತವಾಗಬೇಕಾದ್ರೆ ಈ ಮನಸ್ಸು ಬಹಳ ಕೋಡಿ ಮನಸ್ಸು. ಕೋಡಿ ಮನಸ್ಸು ಅಂದರೆ ಗೊತ್ತಲ್ಲ, ಮನಸ್ಸಾಗಿದೆ ಅಂದರೆ ಒಂದು ಮಂಗ ಇದ್ದಾಗಿದೆ. ಒಂದು ಮಗ್ಗ ಇದ್ದಂತೆ ಅದೆಲ್ಲ ಕಡೆ ಓಡ್ತಾ ಇತ್ತು. ಓಡಾಡ್ತಾ ಓಡಾಡ್ತಾ ತನ್ಮಧ್ಯೆ ಭೂತ ಸಂಚಾರೇಣ ಯದ್ವಾ ತದ್ವಾ ಭವಿಷ್ಯತಿ ಮರ್ಕಟಸ್ಯ ಮಧುರಾಪಾನಂ ಮಧ್ಯೆ ವೃಶ್ಚಿಕ ದರ್ಶನಂ. ಒಂದು ಕಡೆ ಕೂಡಲ್ಲ ಅದು ಮಂಗ, ಈ ಟೊಂಗೆಯಿಂದ ಆ ಟೊಂಗೆ ಆ ಟೊಂಗೆಯಿಂದ ಈ ಟೊಂಗೆ ಎಲ್ಲ ಹೋಗ್ತಾ ಇರುತ್ತೆ. ಏನು ಹೇಳಿದ್ರು ಗೊತ್ತಾಗಲ್ಲ ಅದಕ್ಕೆ ಮಂಗದ ಮನಸ್ಸು. ಓ ಆಚಾರ ಸರಿಯಿಲ್ಲ, ಈ ಆಚಾರ ಸರಿಯಿಲ್ಲ, ಅವ್ರು ಸರಿಯಿಲ್ಲ, ಇವ್ರು ಸರಿಯಿಲ್ಲ, ಆ ಮಠ ಸರಿಯಿಲ್ಲ, ಈ ಮಠ ಸರಿಯಿಲ್ಲ, ಇದೇ ಗೋಜಲ್ಲೇ ಕಾಲ ಕಳೀತಾನೆ ಇರ್ತಾರೆ ಕೆಲವರು. ಯಾವುದು ಈ ಕ್ರಮವೇ ಸರಿಯಿಲ್ಲ ಅಂತ ಹೇಳ್ತಾರೆ. ಅದರಿಂದ ಈ ಮನಸ್ಸು ಆಗಿದೆ ಆ ಮನಸ್ಸಾಗಿ ಮಾಡ್ತಾ ಇರುತ್ತೆ ನಿಮಗೆ. ಅದು ಯೋಗ ಇರೋದಿಲ್ಲ. ಆ ಯೋಗ ಇಲ್ಲದೆ ಹೋಗಿ ಅವ್ರ ಬಗ್ಗೆ ಅಲರ್ಜಿ ಹುಟ್ಟುತ್ತೆ. ಆಚಾರ ಸರಿಯಿಲ್ಲ, ಈ ಆಚಾರ ಸರಿಯಿಲ್ಲ, ಈ ಪುರೋಹಿತರು ಸರಿಯಿಲ್ಲ, ಆ ಮಠ ಸರಿಯಿಲ್ಲ, ಈ ಮಠ ಸರಿಯಿಲ್ಲ, ಈ ಮಡಿ ಸರಿಯಿಲ್ಲ, ಆ ಮಡಿ ಸರಿಯಿಲ್ಲ, ಈ ಬಟ್ಟೆ ಸರಿಯಿಲ್ಲ, ಧಾವಳಿ ಮಡಿ ಸರಿಯಿಲ್ಲ, ಮುಗುಟದ ಮಡಿ ಸರಿಯಿಲ್ಲ, ಒದ್ದೆ ಮಡಿ ಸರಿಯಿಲ್ಲ, ಕೊನೆಯವರೆಗೂ ಮಡಿ ಮಾಡಲ್ಲ. ಇದು ಮನುಷ್ಯನಿಗೆ ಅನುಮಾನದ ಪಿಶಾಚಿ ಅಂತಕ್ಕಂಥದ್ದು. ಹಾಗೆ ಹೀಗೆ ಮಾಡ್ತಾ ಇರುತ್ತಂತೆ ಮನಸ್ಸು. ಮನಸ್ಸು ಅಂತಕ್ಕಂಥದ್ದು ಮಧ್ಯೆ ವೃಶ್ಚಿಕ ದರ್ಶನ ಮಲ್ಲಲ್ಲಿ ಹಾರಾಡ್ತಾ ಇತ್ತು. ಅದಕ್ಕೆ ಯಾರೋ ಮದಿರಾಪಾನ ಮಾಡಿಸಿದಂತೆ, ಒಂದು ಬಾಟ್ಲು ಹಾಕ್ಬಿಟ್ರೆ. ಮಹಾನುಭಾವರು ಇರ್ತಾರೆ, ಸುಮ್ಮನೆ ಕೂಡಲ್ಲ. ಎಂತೆಂಥ ಜನ ಇದ್ದಾರೆ ಲೋಕದಲ್ಲಿ ಅಂದರೆ,
ಅವರಿಲ್ಲ ಆಚಾರ್ಯ, ಅವ್ರು ಪುರಾಣ ಇಲ್ಲ, ಅವ್ರು ಸತ್ತೋಗ್ಬಿಟ್ಟಿದ್ದಾರೆ, ಹೋಗಬೇಡಿ ಪುರಾಣಕ್ಕೆ ಅಂತ ಹೇಳ್ತಿರ್ತಾರೆ. ಅವರು ಊರಲ್ಲೇ ಇಲ್ಲ, ಅವರು ಎಲ್ಲೋ ಹೋಗ್ಬಿಟ್ಟಿದ್ದಾರೆ, ಮಂತ್ರಾಲಯಕ್ಕೆ ಹೋಗಿದ್ದಾರೆ, ಹೇಳೋರಿಗೆ ಕರೆಸಿಟ್ಟಿರ್ತಾರೆ. ಇದೇನು ಕೋತಿಯ ಮನಸ್ಸು ಅಂತ, ಭೂತದ ಮನಸ್ಸು ಅಂತಕ್ಕಂಥದ್ದು. ಹಾಗೆ ಯಾರೋ ಬಾಟ್ಲು ಹಾಕ್ಬಿಟ್ರು ಮಧ್ಯೆ ವೃಶ್ಚಿಕ ದರ್ಶನಂ, ಇಷ್ಟ ಆಗಬೇಕಾದ್ರೆ ಒಂದು ಚೇಳು ಬೇರೆ ಕಚ್ಚಂತೆ. ಇರುವೆ ಕಚ್ಚಿದ್ದಿರಲೇ ಬಂದರೆ ನಮ್ಮ ಮನೆಯೇ ಅಲ್ಲೋಲ ಕಲ್ಲೋಲವಾಗತ್ತೆ, ಪೇಪರ್ ಹಾಕ್ಬಿಡ್ತೀವಿ, ಯಾರನ್ನು ಕರೆಸ್ತೀವಿ, ಪೊಲೀಸರನ್ನು ಕರೆಸ್ತೀವಿ, ಏನೇನೋ ಗಲಾಟೆ, ಸ್ವಲ್ಪ ಶಬ್ದ ಆಗಿಬಿಟ್ರಾಯ್ತು, ಏನೋ ಯಾರೋ ಬಂದು ರಾತ್ರಿ ಮನೆ ಬಾಗಿಲು ಬಡಿದ್ರು ಏನೋ, ಆದರೆ ಎಷ್ಟೋ ಭಯ ಅಂತಕ್ಕಂಥದ್ದು, ಭಯ ಇದೆ ನಮಗೆ. ಹಾಗೆ ಚೇಳು ಕಚ್ಚಿದ್ದು ಏನಾಗಬೇಕು, ಮಧ್ಯೆ ವೃಶ್ಚಿಕ ದರ್ಶನಂ, ತನ್ಮಧ್ಯೆ ಭೂತ ಸಂಚಾರೇಣ, ಅದರ ಮಧ್ಯದಲ್ಲಿ ಹುಣಸೆ ಮರ, ಆ ಮರ, ಈ ಮರದಲ್ಲಿ ಒಂದು ಭೂತ ಇದ್ದೇ ಇರುತ್ತೆ, ಅದು ಕಾಣಿಸೋಲ್ಲ. ಅದು ಇವತ್ತು ಭೂತದ ಬಗ್ಗೆ ಬೇರೆಯದ್ರ ಬಗ್ಗೆ ವಿಶ್ವಾಸ ಇಲ್ಲ, ಆದರೆ ಅಣುರೂಪದಿಂದ ಅವು ಕಾಡ್ತಾ ಇರುತ್ತೆ ಕೆಲವು. ಹಾಗೆ ಅದು ಬೇರೆ ಹಿಡ್ಕೊಳ್ತು. ಯದ್ವಾ ತದ್ವಾ ಭವಿಷ್ಯತಿ ಅಂದರೆ ಹೇಗಬೇಕು ಹಾಗೆ ಮಾಡಲಿಕ್ಕೆ ಶುರು ಆಯ್ತಂತ. ಒಂದೇ ಕಡೆ ಕೂಡಲ್ಲ ಅವು, ಇಲ್ಲಿಂದ ಅಲ್ಲಿ, ಅಲ್ಲಿಂದ ಅಲ್ಲಿ, ಅಲ್ಲಿಂದ ಅಲ್ಲಿಂದ ಇಲ್ಲಿ, ಇವರಿಂದ ಅವರು, ಅಲ್ಲಿ ಆ ಕಡೆಯಿಂದ ಈ ಕಡೆ, ಹೀಗೆ ಈ ಮನಸ್ಸು ಹಾಗೆ ಮಾಡ್ತಾ ಇರುತ್ತಂತ. ಅದರಲ್ಲಿ ಈ ಮನಸ್ಸು ವಶೀಕರಣ ಮಾಡಿಕೊಳ್ಳೋದಕ್ಕೆ ಏನೋ ಶ್ರದ್ಧಾ ಭಕ್ತಿ ಬೇಕು ಅಂತ ಹೇಳ್ತಾರೆ. ಹೀಗೆ ಯಾವಾಗಲೂ ಶ್ರವಣ ಮಾಡ್ತಾ ಇದ್ರೆ ಮನಸ್ಸು ಒಂದೇ ಕಡೆ ಕೇಂದ್ರೀಕೃತವಾಗತ್ತೆ, ಮನಸ್ಸು ವಿಕಾಸವಾಗತ್ತೆ. ಈ ಮನಸ್ಸು ಒಳಗಡೆ ಇದೆಯಲ್ಲ, ಅದು ವಿಕಾಸವಾಗಬೇಕು, ದೇವರ ಕಡೆ ಮನಸ್ಸು ಹೋಗಬೇಕು ಅಂತಕ್ಕಂಥದ್ದು. ಚಂಚಲವಾದ ಮನಸ್ಸನ್ನು ಒಳ್ಳೆ ಎಕ್ಸರ್ಸೈಸ್ ಮಾಡಿ ಅಕ್ರಮದಿಂದ ಅದನ್ನು ನಾವು ಬಗೆಹರಿಸ್ಕೊಳ್ಬೇಕು, ಇಲ್ಲದೆ ಹೊತ್ತು ಅದೊಂದು ಕಡೆ ಕೂಡೋದಿಲ್ಲ. ಆದ್ದರಿಂದ ಇದೆಲ್ಲ ಮಾಡಿಕೊಳ್ಳಿಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಕಪಿಲ ದೇವರು, ನೋಡಮ್ಮ ಮನಸ್ಸು ದೇವರ ಕಡೆ ಬರೋದಕ್ಕಾಗಿ ಈ ಕ್ರಮದಲ್ಲಿ ಒಂದೊಂದಾಗಿ ಹೆಜ್ಜೆ ಇಡು, ಒಮ್ಮೆ ಹಾರಬೇಡ, ಒಮ್ಮೆ ಮೇಲಕ್ಕೆ ಹಾರಿ ಕೆಳಗೆ ಬೀಳಬೇಡ. ಆದ್ದರಿಂದ ಇಂಥ ಶ್ರದ್ಧಾ ಭಕ್ತಿ ಕ್ರಮವಾಗಿ ವಿಕಾಸಗೊಂಡು ಪರಮಾತ್ಮನ ಸೃಷ್ಟಿಯ ಲೀಲಾ ಚಿಂತಿಸಿ, ಪರಮಾತ್ಮನ ಸೃಷ್ಟಿಯ ಲೀಲಾ ಚಿಂತಿಸಿ ಅಂತಂದರೆ ಹೆಂಗೆ ಚಿಂತಿಸ್ಬೇಕು ನೋಡ್ರಿ. ಬೆಟ್ಟದ ತುದಿಯಲ್ಲಿ ಪುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ, ಸವಿಮಾತಿನ ಅರಗಳಿಗೆ ಹಸಿರು ಬರೆದವರಾರೋ. ಎಲ್ಲ ಸ್ವಲ್ಪ ಸ್ವಲ್ಪ ಹೇಳ್ತಾ ಹೋಗ್ತೀನಿ, ಏಳು ಮುಕ್ಕಾಲಿಗೆ ಬಂತು, ಎಂಟಕ್ಕೆ ಸ್ಟಾಪ್ ಮಾಡಿಬಿಡೋದು. ಸವಿಮಾತಿನ ಅರಗಳಿಗೆ ಹಸಿರು ಬರೆದವರು ಯಾರು? ಗಾಂಧಿ ಬಜಾರ್ ಪೇಂಟ್ ಅಂಗಡಿಯಿಂದ ಯಾರು ತೊಗೊಂಡು ಹೋಗಿ ಬ್ರಷ್ ತೊಗೊಂಡು ಆ ಗಿಳಿಗೆ ಗ್ರೀನ್ ಪೇಂಟ್ ಮಾಡಿದ್ದೀರಾ, ನೀವು ಮಾಡಿದ್ದೀರಾ? ಇಲ್ಲ. ಇದನ್ನೇ ಸರಿಯಾಗಿ ಚಿಂತನೆ ಮಾಡಿ. ಈ ಚಿಂತನೆ ಮಾಡಿದರೆ ಸೃಷ್ಟಿಯ ಕ್ರಮ ಗೊತ್ತಾಗುತ್ತೆ, ದೇವರ ಸೃಷ್ಟಿಯ ಕ್ರಮ ಒಮ್ಮೆ ಗೊತ್ತಾಗಲ್ಲ. ಲೌಕಿಕ ವಧ, ಸಾಮಾನ್ಯ ಲೌಕಿಕ ವಧ ಅನ್ನೋದು ನಿಧಾನವಾಗಿ ಯೋಚನೆ ಮಾಡಿ. ಅವಸರದಿಂದ ಮಾಡ್ತೇನೆ, ಫಾಸ್ಟ್ ಫುಡ್ಡು ಫಾಸ್ಟು, ಅದಕ್ಕೆ ಫಾಸ್ಟ್ ಇರೋದ್ರಿಂದ ಇವತ್ತು ನಮಗೆ ದೇವರು ಸಿಗ್ತಾ ಇಲ್ಲ. ಎಲ್ಲದರಲ್ಲಿ ಫಾಸ್ಟ್ ಇದೆಯೋ, ನಾವು ಪ್ರತಿಯೊಂದರಲ್ಲಿ ಫಾಸ್ಟ್ ಇದ್ದೀವಿ. ಪುರಾಣ ಕೇಳೋದ್ರಲ್ಲಿ ಫಾಸ್ಟು, ಈ ಆಚಾರ ಚಂದಾಗಳೆಲ್ಲ ಫಾಸ್ಟ್ ಇದ್ದಾರೆ, ಆಚಾರವು ಫಾಸ್ಟು, ಪುರಾಣವೂ ಫಾಸ್ಟು, ನಾನು ಫಾಸ್ಟು, ನೀನು ಫಾಸ್ಟು, ಎಲ್ಲವೂ ಫಾಸ್ಟ್ಮಯ. ದೇವರು ಸಿಗ್ತಾನೋ? ಸಿಕ್ಕೋದಿಲ್ಲ, ದೇವರು ಎಂದೂ ಸಿಗೋದಿಲ್ಲ ಅಂತ ಹೇಳ್ತಾರೆ. ಆದರೆ ದೇವರ ಸಿಗಬೇಕಾದ್ರೆ ತಲ್ಲಣಿಸದಿರು ಕಂಡ್ಯ. ಹಾಗೆ ಸವಿಮಾತಿ ನರಗಳಿಗೆ ಹಸಿರು ಬರೆದವರು ಯಾರು? ಬೆಟ್ಟದ ತುದಿಯಲ್ಲಿ ಪುಟ್ಟಿರುವ ವೃಕ್ಷಕ್ಕೆ ನಿಧಾನವಾಗಿ ಯೋಚನೆ ಮಾಡು. SMS ಬೇಗ ಸಿಗಲ್ಲ, ಕರೆನ್ಸಿ ಆಗಿ ಹೋದರೆ ಸಿಗೋದಿಲ್ಲ, ಕರೆಂಟ್ ಹೋದರೆ ಸಿಗೋದಿಲ್ಲ, ಮೊಬೈಲ್ ಆಫ್ ಆದರೆ ಸಿಗೋದಿಲ್ಲ, ಮೊಬೈಲ್ ಮೇಲಿಂದ ಬಿದ್ದರೆ ಸಿಗೋದಿಲ್ಲ, ಮೊಬೈಲ್ ಕೇಳ್ತಾ ಕೇಳ್ತಾನೆ ಮೇಲೆ ಹಜ್ಜೆ ಹೋಗಿ ಮೊಬೈಲಲ್ಲೇ ಲೀನ ಆದರೆ ಮೇಲಿಂದ 3ನೇ ಫ್ಲೋರಿಂದ ಬಿದ್ದು ಗಡಪ್ಪಾಗಿಬಿಡ್ತೀಯ. ಎಚ್ಚೆತ್ತು ಇರೋ ಕಂಡೆ ಮನವೇ, ನಿನಗೆಲ್ಲ ಸೌಕರ್ಯ ಕೊಟ್ಟಿದ್ದೀನಿ, ಎಚ್ಚೆತ್ತಿರಬೇಕು. ಎಚ್ಚೆತ್ತಿಲ್ಲದೆ ಹೋದರೆ ಮೇಲಿಂದ ಬೀಳ್ತೀವಿ, ಮೊಬೈಲ್ ಕೇಳ್ತಾ 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 ಕೇಳ್ತಾ, SMS ಕೇಳ್ತಾ ಕೇಳ್ತಾ, ನೋಡ್ತಾ 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 ಹೆಜ್ಜೆ ಜಾರಿತು ಅಂದರೆ ಮುಗಿತು, ಸಂಸಾರದಲ್ಲಿದೆ. ಈ ಮೊಬೈಲ್ ಉದಾಹರಣೆ, ಹೆಜ್ಜೆ ಇಡೋಕ್ಕೆ ನಾನು ಹೇಳ್ತಾ ಇಲ್ಲ, ಒಳಗಿನ ಅರ್ಥ ತಿಳ್ಕೊಳ್ಳಿದ್ರು. ಒಳಾಂತರ ಅರ್ಥ ಅಂದರೆ ನಾವು ದುಡುಕಿ ಬಿಟ್ಟಿವಿ ಅಂದರೆ ಧರ್ಮ ಮಾಡಲಿಕ್ಕಾಗೋದಿಲ್ಲ. ಹೋಮ ಹವನ ಪೂಜೆ ಯಜ್ಞ ಯಾಜನ ನಮಸ್ಕಾರ ಪ್ರದಕ್ಷಿಣೆ ಇವುಗಳೆಲ್ಲ ಅತಿವೇಗದಿಂದ ಮಾಡಿದ್ದು, ಯಾವುದನ್ನು ದೇವರು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಿ. ಆದ್ದರಿಂದ ಬೆಟ್ಟದ ತುದಿಯಲ್ಲಿ ಪುಟ್ಟಿರುವ ವೃಕ್ಷಕ್ಕೆ, ಇದು ಸೃಷ್ಟಿಯ ಲೀಲಾ ಚಿಂತನೆ ಹೇಳ್ತಾ ಇದ್ದಾನೆ ಕಪಿಲನಾಮಕ ಪರಮಾತ್ಮನ. ಹೇಳುವ ಭಾಗವತಕ್ಕೂ ದಾಸವಾಣಿಗೂ ಸಂಯೋಗ ಇದೆ. ಈ ಸಂಯೋಗಿಸಿಕೊಂಡು ನೋಡಿದಾಗ ಸುಲಭವಾಗಿ ಗೊತ್ತಾಗತ್ತೆ. ನೀವು ಕೇವಲ ಸಂಸ್ಕೃತ ಪದಗಳನ್ನು ನೋಡ್ತಾ ಹೋಗಿಬಿಟ್ರೆ ಒಮ್ಮೆ ನಮ್ಮಂಥವ್ರು ನಿಮ್ಮಂತರಿ ಅರ್ಥವೇ ಆಗೋದು. ಅಲ್ಲೇ ಪುಸ್ತಕ ಮುಚ್ಚಿಟ್ಬಿಟ್ಟು ಒಂದು ತಾಸಾಯಿತು ಸಾಕು ಅಂತ ನಿದ್ದೆ ಮಾಡಿಬಿಡ್ತೀವಿ, ಹಸಿವೆ ಆಯಿತು, ಹೊತ್ತಾಯಿತು ದೇವರ ತೊಳೆಯೆಂಬರು, 12 ಆಯಿತು 1 ಗಂಟೆ ಆಯಿತು ಅಂದರೆ ಆ ಕಡೆಲ್ಲ ದೇವರ ತೊಳೆ ತೀರ್ಥ ಮಾಡಿ ಪೂಜೆ ಮಾಡಿ ಊಟ ಮಾಡಿಬಿಡೋಣ ಅಂತ. ಅದು ಊಟವಲ್ಲ, ದೇವರ ಪೂಜೆಯಲ್ಲ ಅಂತ ಹೇಳ್ಬಿಟ್ರು. ದೇವರ ಪೂಜೆ ಕ್ರಮವೇ ಬೇರೆ ಇರ್ತಕ್ಕಂಥದ್ದಾಗ್ತಾ ಇದೆ. ದೇವರ ಪೂಜೆಯ ನಿಯಮಗಳು, ದೇವರ ಪೂಜೆ ಅಂದರೆ ಏನು ಅಂತಕ್ಕಂಥದ್ದು,
ಪರೋಪಕಾರ, ಸಜ್ಜನರಲ್ಲಿ ವಿಶ್ವಾಸ, ಎಲ್ಲರಲ್ಲಿ ಎಲ್ಲರಲ್ಲಿ ದಯಾಮಯ ಇದು ಪೂಜೆ. ಬರೀ ಪ್ರತಿಮೆ ಪೂಜೆ ಅದು ಮಾಡಬೇಕು, ಅದನ್ನೇ ಅಷ್ಟು ಮಾಡಿ ಮುಗಿಸಿಬಿಡಬಾರ್ದು. ಈ ಅಂತಃಕರಣ ಶುದ್ಧಿ ಇರಬೇಕು. ಈ ಚಿತ್ತಶುದ್ಧಿಯೇ ದೇವರ ಪೂಜೆ ಅಂತ ಹೇಳ್ತೇವೆ ಭಾಗವತ, ಎಷ್ಟು ಚೆನ್ನಾಗಿ ಹೇಳ್ತಾನೆ ಸ್ವಾಮಿ. ಆದ್ದರಿಂದ ಬೆಟ್ಟದ ತುದಿಯೊಳಗೆ ಪುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರು ಇರದವರು ಯಾರು? ತಿರುಪತಿಯ ಮೌಂಟೇನ್ ಬೆಟ್ಟದ ಮೇಲೆ ದೂರ ಇದೆ, ಅಲ್ಲಿ ಅಲ್ಲಿ ಒಳ್ಳೆ ವೃಕ್ಷ ಇದೆ. ಆ ವೃಕ್ಷಕ್ಕೆ ಯಾರು ನೀರು ಹಾಕ್ತಾರೆ? ಹೋಗಿ ಯಾರು ನೀರು ಹಾಕಲ್ಲ ಅಲ್ಲಿ. ಯಾರು ನೀರು ಹಾಕೋರು ಯಾರು ಅಂದರೆ ಇಂದ್ರದೇವರು, ವರುಣದೇವರು ನೀರು ಹಾಕ್ತಾರೆ, ನೀರು ಕೊಡ್ತಾರೆ, ವಿಷ್ಣು ಆಜ್ಞೆ ಮಾಡ್ತಾನೆ. ಅದನ್ನು ಮುಂದೆ ಹೇಳ್ತಾನೆ ಸ್ವಾಮಿ, ಇಲ್ಲಿ ನನ್ನ ಆಜ್ಞೆಯಿಂದ ಇವೆಲ್ಲ ನಡೆಯುತ್ತೆ ಅಂತ ಮುಂದೆ ಕಪಿಲ ಹೇಳ್ತಾನೆ, ಕಪಿಲನಾಮಕ ಸ್ವಾಮಿ. ಹಾಗೆ ಬೆಟ್ಟದ ತುದಿಯಲ್ಲಿ ಪುಟ್ಟಿರುವ ವೃಕ್ಷಕ್ಕೆ ಕಟ್ಟೇನೋ ನೀರು ಎರೆದವರು ಯಾರು ಅಂತ ಚೆನ್ನಾಗಿ ಯೋಚನೆ ಮಾಡಿ. ಪ್ರವಚನ ಇಲ್ಲಿ ಕೇಳಿಬಿಟ್ಟು ಇಲ್ಲಿಗೆ ಬಿಟ್ಟು ಬಿಡೋದಲ್ಲ, ಪುರಾಣ ವೈರಾಗ್ಯ ಅಂತ, ಪುರಾಣದಲ್ಲಿ ವೈರಾಗ್ಯ ಅಂತ ಬಂದ್ಬಿಡ್ತು. ಪ್ರಸೂತಿ ವೈರಾಗ್ಯ, ಪುರಾಣ ವೈರಾಗ್ಯ, ವೈರಾಗ್ಯ ನಮಗೆ ಎಲ್ಲರಲ್ಲಿದೆ. ಆದರೆ ಮನೆಯಲ್ಲಿ ಹೋಗಿ ಆಚಾರ ಹೇಳಿದ್ದೇನೋ, ಪುಸ್ತಕದಲ್ಲಿ ಇರೋದೇನೋ, ಆ ಶ್ಲೋಕ ಏನೋ, ದೇವರ ನಾಮಕ್ಕೂ ಇದಕ್ಕೂ ಏನಿದೆ ಅಂತ ಡೀಪಾಗಿ ಯೋಚನೆ ಮಾಡೋದು. ತುಂಬ ಡೀಪಾಗಿ ಯೋಚನೆ ಮಾಡಿ ಮಾಡೋದು ದೇವರ ಪೂಜೆ ಆಗುತ್ತೆ. ಅದು ಯೋಚನೆ ಮಾಡಿದಾಗ ನಿಮಗೆ ದೇವರು ಎಸ್ ಎಮ್ ಎಸ್ ಕಳಿಸ್ತಾರೆ, ವ್ಯಾಸರಾಜರು ಎಸ್ ಎಮ್ ಎಸ್ ಕಳಿಸ್ತಾರೆ, ಓ ನನ್ನಲ್ಲಿ ಭಕ್ತಿ ಮಾಡಿದ್ದಾನಪ್ಪ, ಗುರು ನನ್ನ ಅನುಗ್ರಹ ಆಗಬೇಕು, ವೇದವ್ಯಾಸದೇವರ ಅನುಗ್ರಹ ಆಗಬೇಕು ಅಂತ ತಿಳ್ಕೊಂಡು ಎಲ್ಲ ನಿಮಗೆ ಹೊಳೆಯುತ್ತವೆ. ಯಾವಾಗ ಅದು ಹೊಳಿತು ಅಂದರೆ ದೇವರ ಬಗ್ಗೆ ನಿಮಗೆ ಶ್ರದ್ಧೆ ಮೂಡ್ತಾ 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 ಭಕ್ತಿ ಬರುತ್ತೆ. ಅದನ್ನು ಹೇಳಿದ, ಇದೆಲ್ಲ ಕಾರ್ಯವನ್ನು ಮಾಡಿದವನು ಪರಮಾತ್ಮ, ಏಕೈಕ ಭಗವಂತ ಅಂತ ಹೇಳ್ತಾರೆ. ಪರಮಾತ್ಮ ಸೃಷ್ಟಿ ಸಂಹಾರ ಇಲ್ಲ ನಿಯಮನ, ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲಕ್ಕೂ ಕಾರಣ ಅಷ್ಟಕರ್ತೃತ್ವ ಶಕ್ತಿಯಿಂದ ಉಪೇತನಾಗಿದ್ದಾನೆ ನಮ್ಮೊಬ್ಬ ಸ್ವಾಮಿ ಪರಮಾತ್ಮ ಅಂತಕ್ಕಂಥವ್. ಅಸೇವಯಾಂ ಪ್ರಕೃತಿ ಗುಣಾನಾಂ ಜ್ಞಾನೇನ ವೈರಾಗ್ಯ ವಿಜೃಂಭಿತೇನ ಯೋಗೇನ ಮಯ್ಯಾರ್ಪಿತಾ ಚ ಭಕ್ತ್ಯ ಮಾಂ ಪ್ರತ್ಯಗಾತ್ಮಾನ ವಿವಾಹ ರುಂಧೇ ಅಂತಾನೆ ಸ್ವಾಮಿ ಅಂತಕ್ಕಂಥ. ಸ್ವಾಮಿಯ ಮಾತು ಹ್ಯಾಂಗೆ ನೋಡ, ಅಮೃತ ತುಲ್ಯ ಅಂತ. ಈಗ ಒಂದು ದೇವರ ನಾಮ ಕೇಳಿದೆ, ಒಳಗೆ ಹೋಯ್ತು, ವೈಬ್ರೇಷನ್ ಆಯಿತು, ರಕ್ತ ಶುದ್ಧಿ ಆಯಿತು, ಚಿತ್ತಕ್ಕೆ ಮುಟ್ತು, ದೇವರ ಕಡೆ ಗಮನ ಹೋಗ್ತಾ ಇದೆ ನಿಮಗೆ. ಇದೇ ದೇವರ ಕಡೆ ಹೋಗುವ ಅಭ್ಯಾಸ, ಯೋಗ ಅಭ್ಯಾಸ. ಇನ್ನು ಮುಂದಂತಾನೆ ಸ್ವಾಮಿ, ದೇವರ ಮಾತಿದು ನನ್ನ ಮಾತಲ್ಲ, ಭಾಗವತದ ಮಾತು, ಕಪಿಲರ ಮಾತು, ಭಗವಾನ್ ವೇದವ್ಯಾಸ ದೇವರ ಮಾತು. ಅದು ತಿಳ್ಕೊಡ್ರಿ, ಯಾರೋ ಮಾತಾಡಿದ್ದಲ್ಲ. ಯಾರೋ ಮಾತಾಡಿದರೆ ಅಲ್ಲೆಲ್ಲ ಏನೋ ಏನೋ ಮಿಸ್ಟೇಕ್ಸ್ ಇರುತ್ತೆ, ಆದರೆ ಅವನ ಮಾತಿನಲ್ಲಿ ಮಿಸ್ಟೇಕೇ ಇಲ್ಲ. ಅಸೇವಯಾಂ ಪ್ರಕೃತಿ ಗುಣಾನಾಂ ಜ್ಞಾನೇನ ವೈರಾಗ್ಯ ವಿಜಂಬಿತೇನ ಯೋಗೇನ ಮಯ್ಯಾರ್ಪಿತಾ ಚ ಭಕ್ತ್ಯ ಯೋಗೇನ ಮಯ್ಯಾರ್ಪಿತಾ ಚ ಭಕ್ತ್ಯ. ಯೋಗಾಭ್ಯಾಸದಿಂದ ಭಕ್ತಿ ಮಾಡಿ ಚಿಂತನದಿಂದ, ಭಾಗವತ ಚಿಂತನ ಅಂತಿದೆ, ಭಾಗವತ ಚಿಂತನ, ಬರೀ ಪಾರಾಯಣ ಮಾಡಿ ಓದಿ ಪುರಾಣ ಹೇಳುವುದು ಇದು ಚಿಂತನ ಆಗೋದಿಲ್ಲ. ಮತ್ತೆ 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 ಮೆಲುಕಾಗಿ ವ್ಯಾಖ್ಯಾನಗಳ ಮುಖಾಂತರವಾಗಿ ವಿಜಯಧ್ವಜರು, ಯಾದವಾರ್ಯರು, ಸತ್ಯಸಮತೀರ್ಥರು, ಅನೇಕರು ಏನು ಹೇಳಿದ್ದಾರೆ ಅದೊಂದು ಪ್ಯಾರಾಕು ಅಂತ ನೋಡಿದಾಗ ನಮಗೆ ಸಿಗ್ತಕ್ಕಂಥದ್ದು ಅಗತ್ಯ. ಆದ್ದರಿಂದ ಇಂಥ ಸುಂಕ ಸಂಸಾರ ಸುಖ ಬಿಟ್ಟು ಮತ್ತೆ ಮತ್ತೆ ನಾವುಗಳು ಪರಮಾತ್ಮನಲ್ಲಿ ಲೀನವಾಗಬೇಕು. ವೈರಾಗ್ಯವಾರತಿ ಸೇರ ಜನಗೆ ಯಾಕೆ ಹೀಗಾಗಿದೆ ಅಂತ ಕ್ವಶನ್ ಮಾಡ್ಕೊಳ್ತಾರೆ. ಹೀಗಾಗಲಿಕ್ಕೆ ಏನು ಕಾರಣ, ನಮಗೆ ದೇವರಲ್ಲಿ ಮನಸ್ಸು ಹೋಗದೇ ಇರೋಕ್ಕೆ ಏನು ಕಾರಣ ಅಂತ ಅನ್ನೋದನ್ನು ತಿಳಿಸ್ತಾರೆ. ಯಾರು ಇದನ್ನು ತಪ್ಪಾಭಿಪ್ರಾಯ ಮಾಡ್ಕೊಳ್ಬಾರ್ದು. ವೈರಾಗ್ಯದ ವಾರತಿ ಸೇರ ಜನಗೆ ಆಚಾರ ವಿಚಾರ ಎನಗಿಲ್ಲ ಜ್ಞಾನವೆಂಬುದೇ ಕಾಣೆ ನಾನು ಹೇಗಾದರೂ ಕಾಯೋ ದೀನನಾಥ ಅಂತಾರೆ. ಉಗಾಭೋಗದಿಂದ ಬೇಕಾದೆಲ್ಲ ಸಾಧನೆ ಮಾಡಿ ಭಕ್ತಿ ಚೆನ್ನಾಗಿದ್ದರೂ ಕೂಡ ಅಂತಾರೆ, ನಮಗೇನೂ ಇಲ್ಲ, ಎಲ್ಲ ಬಂತು, ಎಲ್ಲನೂ ಬಲ್ಲೇದೆಂಬುವರೆಲ್ಲ ಅವಗುಣ ಬಿಡಲಿಲ್ಲ ಅಂತ. ಎಲ್ಲ ಬಂದವರು ಹೀಗಂತ ಇದ್ದಾರೆ, ಎಲ್ಲ ಬಂದವರು ಏನಂತಾರೆ, ವೈರಾಗ್ಯದ ಭಾರತಿ ಸೇರ ಜನಗೆ ಎಲ್ಲ ಚಾನಲದು ವಾರ್ತೆ ಬೇಕು ನನಗೆ, ಪ್ರತಿಯೊಂದು ಚಾನಲ್ದು ವಾರ್ತೆಗಳು ಕೇಳ್ತಾ ಕೂತಿರ್ತಾನೆ, ಆದರೆ ಭಾಗವತದ ವಾರ್ತೆ ಬೇಡ. ಅವನ ವಾರ್ತೆ ಕೇಳದವು ಕೇಳಿದವರು ಒಲರೋ ಸಂಸಾರವನ್ನು, ಅವನ ಮೂರ್ತಿ ನೋಡಿದವರು ಮನೆಯ ಧನವ ಬಿಡುವರು. ಎಷ್ಟು ಅಂಡರ್ಲೈನ್ ಮಾಡಿ ಕೇಳ್ಕೊಳ್ಳಿ, ಚೆನ್ನಾಗಿ ಕೇಳಿ, ಚೆನ್ನಾಗಿ ಲಿಸನ್ ಮಾಡಿ, ಮಡಿವಂತರಾಗ್ತೀರಿ, ಜ್ಞಾನಿವಂತರಾಗ್ತೀರಿ, ಭಗವಂತನ ಪಾದದ ಹತ್ರ ಹೋಗ್ತಕ್ಕಂಥವರಾಗ್ತಾ ಇದ್ದೀರಿ ಅಂತ ಹೇಳ್ತಾರೆ. ಅವನ ವಾರ್ತೆ ಕೇಳಿದವರು, ಈ ಲೌಕಿಕ ವಾರ್ತೆ ಸುಮ್ಮನೆ ಸ್ವಲ್ಪ ಕೇಳಿ, ಒಂದು ಕ್ಷಣ ಎರಡು ಕ್ಷಣ ಐದು ನಿಮಿಷ ಇಂಪಾರ್ಟೆಂಟ್ ನ್ಯೂಸ್ ಕೇಳಿ ಆಫ್ ಮಾಡಿಬಿಡಿ. ಅದೆಲ್ಲ ಬಿಟ್ಬಿಟ್ಟು ಎಲ್ಲ ಚಾನಲ್ನು ನೋಡ್ತಾ, ಸ್ನಾನ ಇಲ್ಲ, ಸಂಧ್ಯಾ ಒಂದಿಲ್ಲ, ದೇವತಾರ್ಚನೆ ಇಲ್ಲ, ಏನೂ ಇಲ್ಲ,
ಅದರಲ್ಲೇ ಲೋಲಪ ಆದರೆ ಭಗವಂತ ಸಿಗೋದಿಲ್ಲ ಅಂತ ಹೇಳ್ತಾರೆ. ವೈರಾಗ್ಯದ ಭಾರತಿ ಸೇರ ಜನಗೆ, ಈ ವೈರಾಗ್ಯ ಬೇಡ ನಮಗೆ, ಸೇರ ಜನಗೆ ಆಚಾರ ವಿಚಾರ ಎನಗಿಲ್ಲ, ಆಚಾರ ವಿಚಾರಗಳು ಅಂತಕ್ಕಂಥದ್ದು. ಸಕಾಲಕ್ಕೆ ಸ್ನಾನ ಮಾಡಬೇಕು, ಜಪತಪದಾದಿಗಳನ್ನು ಮಾಡ್ತಾ ಭೋಜನ ಮಾಡಬೇಕು, ಏನೇನೋ ಮಾಡ್ತಾ ಆಚಾರ ವಿಚಾರವಿಲ್ಲದೆ ಹೊಟ್ಟೆಗೆ ಏನೇನೋ ಒಂದು ಕವಳ ಹಾಕೊಂಡ್ಬಿಟ್ಟು ಅಂದರೆ ಅದೊಂದು ಕೂಳಾಗತ್ತೆ. ಆದ್ದರಿಂದ ಜ್ಞಾನವೆಂಬೋದೇ ಕಾಣೆ, ಆದ್ದರಿಂದ ಜ್ಞಾನವೇ ನಮ್ಗೆ ಗೊತ್ತಿಲ್ಲ. ಹೀಗೆ ದುರಹಂಕಾರ ಬಿಡಬೇಕು. ಎಷ್ಟೆಲ್ಲ ಗೊತ್ತಿದ್ರು ಅವ್ರು ಹೀಗಂದಾಗ ಏನೂ ಬಲ್ಲಾದಾಗೆ ನಾವೆಲ್ಲ ಬಂದೇವೆ ಅಂತ ದುರಹಂಕಾರ ಬಟ್ಟೆ ಸಮಾಜ ಯಾರೂ ಒಪ್ಪಲ್ಲ. ನಾನು ಮಹಾಪಂಡಿತ ಅಂತ ದುರಹಂಕಾರದಿಂದ ಹೋದರೆ ಯಾರು ಮಾತಾಡ್ತಾರೆ? ಯಾರು ಮಾತಾಡಿಸಲ್ಲ. ಪಂಡಿತರೇ ಎಲ್ಲರಿಗೆ ಮಾತಾಡಿಸ್ಬೇಕು, ಅವ್ರು ನನಗೆ ಮಾತಾಡಿಸ್ಬೇಕು ಅಂತ ಪಂಡಿತ ಅಂತಾನೆ. ಇನ್ನು ಪಂಡಿತನಾಗಿ ಎಲ್ಲರಿಗೂ ಯೋಗಕ್ಷೇಮ ಕೇಳಬೇಕು, ಹೇಗಿದ್ದೀರಾ ಕೇಳಬೇಕು, ಸೌಖ್ಯವಾಗಿದ್ದೀರಾ ಕೇಳಬೇಕು. ಅವರು ಬೈದರು ಮಾತಾಡಿಸ್ಬೇಕು. ಶೀತು ಅಂತಾರೆ, ನಿಮಗೇನ್ರಿ ಮಾಡೋದು, ನಾವು ಹೇಗಿದ್ರು ಅಂತ ಅಂದ್ಬಿಟ್ಟು ಅವನು ಆರೋಗ್ಯವಾಗಿದ್ದೀರ ಅಂತ ಶಾಸ್ತ್ರೀಯವಾಗಿ ಕೇಳಿದ್ರೆ ನಮ್ಮ ಆರೋಗ್ಯ ತೊಗೊಂಡು ನಿಮ್ಗೇನು ಮಾಡಬೇಕಾಗಿದೆ ಅಂತ ಕ್ಲಾಸ್ ಎಕ್ಸಾಮಿನೇಷನ್ ಮಾಡಿಬಿಟ್ರು ಮಹಾನುಭಾವರು. ಯಾಕೆಂದರೆ ಜ್ಞಾನದ ಅಭಾವ ಇರುತ್ತೆ, ತಿಳುವಳಿಕೆ ಕಮ್ಮಿ ಇರತಕ್ಕಂಥದ್ದಾಗತ್ತೆ, ಸುಮ್ಮನೆ ಇದ್ಬಿಡೋಕರಿಗೆ. ಆದ್ದರಿಂದ ಅನಿಮಿತ್ಯ ಭಗವತಿ ಭಕ್ತಿ ಸಿದ್ಧೇರ್ ಗರೀಯಸಿ ಅಂತಾನೆ ಪರಮಾತ್ಮ. ಅನಿಮಿತ್ಯ ಭಗವತಿ ಭಕ್ತಿ ಸಿದ್ಧೇರ್ ಗರೀಯಸಿ ಅಂತ ಹೇಳ್ತಾನೆ ಪರಮಾತ್ಮ ಅಂತಕ್ಕಂಥ ಅವನು. ಯಾವ ಕ್ರಮದಿಂದ ಭಕ್ತಿ ಅಂತಕ್ಕಂಥ ಅದನ್ನು ಸಿದ್ಧಿ ಮಾಡ್ಕೊಳ್ಬೇಕು ಅಂದರೆ ಅನಿಮಿತ್ಯ ಭಗವತಿ ಭಕ್ತಿ ಸಿದ್ಧೇರ್ ಗರೀಯಸಿ ಜರಯತ್ಯಾಶೋಯೋ ಕೋಶೋಕಂ ನಿರ್ಗೀಣ ಮರಲೋ ಯಥಾಹ. ಹಾಗೆ ಭೋಜನ ಮಾಡಿದ ಕೂಡಲೇ ಹೊಟ್ಟೆಯಲ್ಲಿರ್ತಕ್ಕಂಥ ಅನ್ನ ಜೀರ್ಣವಾಗತ್ತೋ, ಊಟ ಮಾಡ್ತೀವಿ, ಊಟ ಮಾಡಿದ ಮೂರು ತಾಸಿಗೆ ಅನ್ನ ಎಲ್ಲ ಡೈಜೆಸ್ಟ್ ಆಗಿಬಿಡುತ್ತೆ, ಅದು ಹೇಗಾಯಿತು ಅಂತನ್ನೋ ಮಾದರಿಯಲ್ಲಿ ಭಕ್ತಿ ಅಂತಕ್ಕಂತಹ ಕಾವು, ಭಕ್ತಿ ಅಂತಕ್ಕಂಥ ಹೀಟು, ಅದು ಅನ್ನವನ್ನೆಲ್ಲ ಹೆಂಗೆ ಪಚನ ಮಾಡತಕ್ಕಂಥದ್ದಾಗತ್ತೋ ಹಾಗೆಯೇ ಭಕ್ತಿಯು ನಮ್ಮ ಪಾಪಗಳನ್ನೆಲ್ಲ ನಿವಾರಣೆ ಮಾಡಿಬಿಡುತ್ತೆ. ನಮ್ಮ ಪಾಪ ಕಳ್ಕೊಳ್ತೀವಿ ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಭಾಗವತ್ ಕೇಳಿದ್ರೆ ಪಾಪ ಹೋಗತ್ತೆ ಅನ್ನೋ ನಂಬಿಕೆ ಇಲ್ಲ ಅದು. ಭಾಗವತ ಕೇಳಿದ್ರೆ ಪಾಪ ಹೋಗ್ತಾ ಇದೆ ಅದು ಗೊತ್ತಾಗುತ್ತೆ ನಮಗೆ. ನಮ್ಮಲ್ಲಿ ಪಾಸ್ಬುಕ್ ಇದೆಯೋ, ಅಕೌಂಟ್ ಇಟ್ಕೊಂಡಿವೋ, ನಮ್ಮ ನಂಬರೇ ನಮ್ಗೆ ಗೊತ್ತಿಲ್ಲ. ಭಕ್ತಿಯ ಅಕೌಂಟ್ ನಂಬರ್ ಯಾರಲ್ಲಿದೆ? ಕೆಲವರಿಗೆ ಮಾತ್ರ ಗೊತ್ತು. ಭಕ್ತಿಯ ಪಾಸ್ಬುಕ್ ಇದೆಯೋ, ಭಕ್ತಿಯ ಪಾಸ್ಬುಕ್ ನೋಡ್ಬೇಕು. ಈ ಪಾಸ್ಬುಕ್ ಎಲ್ಲ ಚೆನ್ನಾಗಿ ಎಂಟ್ರಿ ಹಾಕ್ಸ್ಬಿಡ್ತೀವಿ, ಆದರೆ ಪಾಪ ಪುಣ್ಯಗಳ ಪಾಸ್ಬುಕ್ ಎಂಟ್ರಿಯೇ ಕ್ಯಾಲ್ಕುಲೇಷನ್ ಇಲ್ಲ, ಆ ಕಡೆ ಗಮನವೇ ಇಲ್ಲ, ಪಾಪದ್ದೇ ಬೆಳೀತಾ ಇದೆ, ಪುಣ್ಯದ ಕಡೆ ಇಲ್ಲೇ ಇಲ್ವಾ? ಯಾಕೆಂದರೆ ಭಾಗವತದ ವಾರ್ತೆ ಇಲ್ಲ, ಅನ್ಯ ವಾರ್ತೆ ಅಂತಕ್ಕಂಥದ್ದು ಬೇರೆ ಯಾವುದೋ ವಾರ್ತೆಯಲ್ಲಿ ದೇವರ ಕಡೆಯ ವಾರ್ತೆಯೇ ಬಿಟ್ಟುಬಿಟ್ಟಿದ್ದೀವಿ. ಯಾವುದೋ ವಾರ್ತೆಯಲ್ಲಿ ಇಟ್ಕೊಂಡಾಗ ಪಾಪದ ಅಕೌಂಟ್ ಜಾಸ್ತಿ ಆಗ್ತಾ ಇದೆ, ಪುಣ್ಯದ ಅಕೌಂಟ್ ಎಲ್ಲ ಕ್ಷೀಣವಾಗ್ತಕ್ಕಂಥದ್ದಾಗ್ತಾ ಇದೆ. ಆದ್ದರಿಂದ ಇಂತಹ ಒಂದು ಪುಣ್ಯದ ವಿಶೇಷವಾಗಿರ್ತಕ್ಕಂಥ ಸಾಧನೆಗಾಗಿ ಎಚ್ಚರಿಕೆಯಿಂದ ನಾವು ಸಾಧನೆ ಮಾಡಬೇಕು. ಯಾತಕ್ಕಾಗಿ ಇಷ್ಟು ದೇವರ ಸಾಧನೆ? ದೇವರಿಗೆ ಏನು ಹೇಳ್ತೀರ ಆಚಾರ್ಯ? ನೀವು ಹೇಳಿದ ಅವನು ಪಾದ ಧ್ಯಾನ ಮಾಡಿರಿ, ಅವನಿಗೆ ನಮಸ್ಕಾರ ಮಾಡಿರಿ, ಭಾಗವತ್ ಕೇಳಿರಿ, ಈ ಹೇಳ್ತಾನೆ ಇದ್ರೆ ಮೂರು ದಿವಸದಿಂದ ಅವನ ಬಗ್ಗೆನೇ ಹೇಳ್ತಾ ಇದ್ರಲ್ಲಿ ಯಾತಕ್ಕೆ ಇದಂದಾಗ ಅವನೆಂಥವನು ಅಂತ ಅಲ್ಲಿಗೆ ಒಂದು ಕಥಾ ಅವನು. ಈ ಕಥೆ ಕೇಳಿದರೆ ಸಜ್ಜನರಿಗೆ ನಮ್ಮ ನಿಮ್ಮಂಥವ್ರಿಗೆ ಭಕ್ತಿ ಹುಟ್ಟತ್ತೆ. ಕೃಷ್ಣ ಒಮ್ಮೆ ಪೂಜೆ ಮಾಡ್ತಾ ಕೂತಿದ್ದಂತೆ. ಭಗವಂತನಾದ ಪರಮಾತ್ಮ, ನಾವು ನೀವು ದೇವರ ಪೂಜೆ ಮಾಡಬೇಕು, ಸಾಧನೆಗೆ ತೀರ್ಥ ಬೇಕು, ಅಕ್ಷತೆ ಬೇಕು, ರುದ್ರಾಭಿಷೇಕ ಮಾಡಬೇಕು, ಇದೆಲ್ಲ ನಮಗೆ. ದೇವರಿಗೆ ಪೂಜೆ ಇಲ್ಲ, ಅವನು ನಮ್ಮನ್ನು ರಕ್ಷಣೆ ಮಾಡುವುದೇ ಅವನಿಗೆ ಪೂಜೆ. ನಮ್ಮ ರಕ್ಷಿಸುವ ಅವನು, ಈಗ ಹೇಳಿದ್ರೆ ಸೃಷ್ಟಿಯಾದಿಗಳು ನಮಗೆ ಸೃಷ್ಟಿಯಾದ ನಮ್ಮನ್ನು ರಕ್ಷಣೆ ಮಾಡುವುದು ಅವನಿಗೆ ಪೂಜೆ. ಆದ್ದರಿಂದ ಒಮ್ಮೆ ವಿಚಿತ್ರವಾಗಿ ತೋರಿಸಿದ ಪರಮಾತ್ಮ ದೊಡ್ಡ ದೇವರ ಪೆಟ್ಟಿಗೆ, ಆ ದೇವರ ಪೆಟ್ಟಿಗೆ ಬಿಚ್ಚಿದ ಪೂಜೆ ಮಾಡ್ತಾ ಇದ್ದಾನೆ. ನಾರದರು ಬಂದರು ಅಲ್ಲಿಗೆ, ನಾರದ ಮಹರ್ಷಿಗಳು ಬಂದು ನೋಡ್ತಾ ಇದ್ದಾರೆ, ಇದೇನು ಸ್ವಾಮಿ ಇದೇನು ವಿಚಿತ್ರ ಮಾಡ್ತಾ ಇದೆ, ಒಳ್ಳೆ ಕಾಮಿಡಿ ಇದು, ಸ್ವಲ್ಪ ಕಾಮಿಡಿ ಕೇಳ್ಕೊಂಡು ಹೋಗೋಣ ಭಾಗವತ ಅಂತಾರ ಕೂಡ್ರಿ, ಎಷ್ಟು ಚೆನ್ನಾಗಿದೆ ಕಥೆ ಇದು, ನಮ್ಮ ಗುರುಗಳು ಹೇಳ್ತಾ ಇದ್ರು. ಹಾಗೆ ನಿನಗೆ ಯಾಕೋ ದೇವರ ಪೂಜೆ ಸ್ವಾಮಿ, ಯಾರ ಪೂಜೆ ಮಾಡ್ತಾ ಇದ್ದೀಯ ಅಂದರು. ಹೌದಾ, ನಾನು ಪೂಜೆ ಮಾಡ್ತಾ ಇದ್ದು ನೋಡಬೇಕಾದ್ರೆ ನನ್ನ ದೇವರು ತೋರಿಸ್ಬೇಕಾದ್ರೆ ಬಿ ಸಿ ಟೆಟ್ ಅದು. ಅದಕ್ಕೆ ನೀವು ಎಲ್ಲ ಕಡೆ ಹೋಗ್ರಿ ಡಾಕ್ಟರ್ ಹತ್ರ, ಬಿ ಸಿ ಟೆಟ್ ಅಂತ ಬೋರ್ಡ್ ಹಾಕಿರ್ತಾರೆ, ಅವಸರ ಮಾಡ್ತಾರೋ ಅವಸರ ಮಾಡಿದ್ರೆ ಚೆಕ್ ಮಾಡೋಕ್ಕಾಗತ್ತೋ, ಅದಕ್ಕಾಗಿ ಬಿ ಸಿ ಟೆಟ್ ಚೆನ್ನಾಗಿ ಹಾಸನ ಹಾಕ್ಕೊಟ್ರೆ ಅಂತ ಕೂಡೋ ಅಲ್ಲ ಪರಮಾತ್ಮ. ಕೂತ ನಾರದ್ರು ಕೂತ್ಕೊಂಡ್ರು, ಸುಮ್ಮನೆ ಕೂಡೋದೇ ಇಲ್ಲ ಅವ್ರು ಮಹಾರಾಜರು, ಯಾವಾಗಲೂ 20-20 ವೇಣಾದ್ ಮಾಡ್ತಾ ಒಂದು ಕಡೆ ನಿಲ್ಲ ಅವರು, ಅವ್ರ ಕೆಲಸವೇ ಅದು. ಅಂಥವ್ರನ್ನ ಕೂಡಿಸ್ಬಿಟ್ಟ ಬಿ ಸಿ ಟೆಟ್ ಅಂತ ಕೂತರು ನಾರದ ಮಹರ್ಷಿಗಳು. ಪೆಟ್ಟಿಗೆ ತೆಗೆದ ವಜ್ರ ಸಂಪುಷ್ಟ, ಒಳಗೆ ತೆಗಿತಾನೆ ವಜ್ರ ಸಂಪುಷ್ಟ ಅವನು, ಈಗಂದ್ರೆ ಆಗ್ಬಿಡುತ್ತ ಅವನ ಸೃಷ್ಟಿ ಕ್ರಮ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಪರಮಾತ್ಮ ಅಂತಕ್ಕಂಥ ಅವನು.
ಕ್ಷಣಾರ್ಧದಲ್ಲಿ ಒಂದು ಸೆಕೆಂಡಲ್ಲಿ 10,000 ಋಷಿಗಳಿಗೆ ಊಟಕ್ಕೆ ಹಾಕಿದ್ದಾನೆ ಅವನು. ಕತೆ ಇದೆ ಬೇಡ, ಟೈಮ್ ಆಗೋಯ್ತು, ಎಂಟಾಯಿತು. ಹಾಗೆ ವಜ್ರ ಸಂಪುಟ ತೆಗೆದ, ಬಂಗಾರ ಸಂಪುಟ ತೆಗೆದ, ಏನು ತೆಗೆದ್ರು ಖಾಲಿ, ಎಂಟಿ, ಏನೂ ಇಲ್ಲ ಅದರಲ್ಲಿ. ಬೆಳ್ಳಿ ಸಂಪುಷ್ಟ, ತಾಮ್ರ ಸಂಪುಷ್ಟ, ಹಿತ್ತಾಳೆ ಸಂಪುಷ್ಟ, ಎಲ್ಲ ಸಂಪುಷ್ಟಗಳಾಗಿ ಹೊರಟು ನಾ ಹೊರಡ್ತೇನೆ ಸ್ವಾಮಿ ಅಂದ. ಎಂಟಾಗಿ ಹೋಯ್ತು, ನಾ ಹೊರಡ್ತೇನೆ ಅಂದರು ನಾರದರು. ನನ್ನ ಧ್ಯಾನ ಮಾಡಬೇಕಾದ್ರೆ ಇಲ್ಲಿರಬೇಕು ಮನಸ್ಸು, ಇಲ್ಲದೆ ಹೊರತು ಆ ಕಥೆ ಕೇಳಿದ್ದು ಫಲವೇ ಸಿಗೋದಿಲ್ಲ. ಅದಕ್ಕೆ ಸ್ವಲ್ಪ ಗಮನ ಕೊಟ್ಟು ನೋಡು ಅಂದರು. ಎಲ್ಲ ತೆಗೆದುಬಿಟ್ಟ, ಅಷ್ಟು ಸಂಪುಷ್ಟ ಮುಗಿತು. ಬಟ್ಟೆಗಳ ಗಂಟು ಬಂದವು, ಒಳ್ಳೆ ರೇಷ್ಮೆ ಬಟ್ಟೆಗಳು. ಒಂದೊಂದಾಗಿ ರೇಷ್ಮೆ ತೆಗಿತಾನೆ, ಇಡ್ತಾನೆ ರೇಷ್ಮೆ. ಸ್ವಾಮಿ ತೋರಿಸು, ಸ್ವಾಮಿ ನಿನ್ನ ದೇವರು ಯಾರು ತೋರಿಸು ಅಂದರೆ, ಯೆಲ್ಲೋ ಕಲರ್ ಬಂತು, ರೆಡ್ ಕಲರ್ ಬಂತು, ಗ್ರೀನ್ ಕಲರ್ ಬಂತು. ಗ್ರೀನ್ ಕಲರ್ ಬಂದ ಕೂಡಲೇ ನಿಂತು ಸ್ಟಾಪ್ ಮಾಡಿದ, ಅದನ್ನು ಝಾಡಿಸ್ಬಿಟ್ಟ ಪರಮಾತ್ಮ. ಆ ಝಾಡಿಸಿದ ಕೂಡಲೇ ರಂಗೋಲಿ, ಯಾರೋ ಹೆಣ್ಮಕ್ಳು ಹಾಕ್ತಾರ ರಂಗೋಲಿ ಬಡಿಬಿತ್ತು. ಇದು ನನ್ನ ದೇವರು ಅಂದ್ಬಿಟ್ಟ ಅವನು. ನಾರದಂದ್ರು, ಇದೇನು ಸ್ವಾಮಿ ಅಷ್ಟು ತೋರ್ಸಕ್ಕೆ, ರಂಗೋಲಿ ಪುಡಿ ತೋರ್ಸೋಕ್ಕಾಗಿ ನಮ್ಮಲ್ಲೇ ಇತ್ತು ರಂಗೋಲಿ ಡಬ್ಬ, ನಾನೇ ನೋಡ್ತಿದ್ದೀವಿ, ಇದನ್ನು ತೋರ್ಸೋಕ್ಕೆ ಇಷ್ಟು ಟೈಮ್ ತೊಗೊಂಡಿಲ್ಲ, ವೇಸ್ಟ್ ಆಫ್ ದಿ ಟೈಮ್ ಅಂದ. ಇದು ವೇಸ್ಟ್ ಆಫ್ ದಿ ಟೈಮ್ ಅಲ್ಲ, ಇದು ವಿಶಿಷ್ಟವಾಗಿ ದೇವರ ದರ್ಶನದ ಯೋಗ ಸಮಯ ಅಂತ ಅಂತಂದರು. ಏನಿದು ಅಂತ ಕೇಳಿದ್ರು. ನನ್ನ ಭಕ್ತರ ಪಾದಾರವಿಂದದ ಧೂಳಿ ಅಂದ ಪರಮಾತ್ಮ. ನನ್ನ ಅನ್ನನ್ಯ ಭಕ್ತರು ಅಂತಿದ್ದಾರೆ ಪಾಂಡವರು, ದ್ರೌಪದಿ, ಅನೇಕರು ವಿದುರರಿದ್ದಾರೆ, ಮೈತ್ರೇಯರಿದ್ದಾರೆ, ಅವರೆಲ್ಲರ ಪಾದದ ಧೂಳಿಯನ್ನು ನಾನು ಪೂಜೆ ಮಾಡ್ತೀನಿ ಅಂದ್ಬಿಟ್ಟ. ನಾರದಿಗೆ ವಿಸ್ಮಯ ಆಗೋಯ್ತು. ಎಂಥ ಸ್ವಾಮಿ ಅಂದರೆ ಎಲ್ಲರನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಪರಮಾತ್ಮ ಅಂತಕ್ಕಂಥವನು. ಪ್ರತಿಯೊಬ್ಬರು 84 ಲಕ್ಷ ಜೀವರಾಶಿಗಳಿಗೆ ಸರಿಯಾಗಿ, ಅವ್ರಿಗೆ ಯಾರಿಗೂ ರೇಷನ್ ಕಾರ್ಡ್ ಇಲ್ಲ. ಆನೆಗೆ, ಒಂಟೆಗೆ, ಕುದುರೆಗೆ, ಹಸುವಿಗೆ ರೇಷನ್ ಕಾರ್ಡ್ ಇದೆಯಾ? ಎಲ್ಲರಿಗೂ ಹೊತ್ತಾಗಿ ಸರಿಯಾಗಿ ಪರಮಾತ್ಮ ಅಂತಕ್ಕಂಥವನು ಊಟ ಕೊಡ್ತಕ್ಕಂಥ ಪರಮಾತ್ಮನು. ಆದ್ದರಿಂದ ಇಂಥ ಭಗವಂತನು ಆ ಗುರು ಕಾರುಣ್ಯದಿಂದ, ಹರಿಕಾರುಣ್ಯದಿಂದ ಪಾಪಗಳನ್ನು ಕಳ್ಕೊಳ್ಬೇಕು ಅಂತ ನಮ್ಮ ಪೂರ್ವಿಕರಾದ ಗುದ್ದಲಿ ಆಚಾರ್ಯರು ಅಂತಿದ್ದರು. ಅವರು ಒಂದು ಮಂತ್ರವನ್ನು ಮಾಡಿದ್ದಾರೆ, ಛಿಂದ್ಯಾಶ್ರೀ ಜಯನಾ ಕಿರಣ ಮಮಲಯ ವಜ್ರೇಣ ಪಾಪಾಚಲಂ ಅಂತ. ಪಾಪಗಳೆಲ್ಲ ಕಳ್ಕೊಳ್ಳಿಕ್ಕೆ ಏನು ಮಾಡಬೇಕು ಅಂತಕ್ಕಂಥ ಅದನ್ನು ಗುರುಗಳು ತೋರಿಸ್ಕೊಟ್ಟಿದ್ದಾರೆ ನಮ್ಮ ಗುರುಗಳು. ಆದ್ದರಿಂದ ತರ್ಕಾಶಿ ವಿಷಮೂರ್ಧಿ ತಾಂಡವ ಮಹೋ ಶ್ರೀವ್ಯಾಸ ರಾಟ್ಕೇಕಿನೋ ಯಸ್ಯ ಸ್ತ್ರೀ ಸುಧಯಾ ವ್ಯಧುರ್ವಿಹರಣಾಂ ಶಾಂತಾತ್ಮನಾಂ ಯಸ್ಯ ಚ ನಾನಾ ದುರ್ಮದ ಖಂಡನೆ ಅದ್ಭುತ ಸುಧಾಂ ವಿಪ್ಲುಕ್ಷರಣ್ಯ ಇಮೇ ಛಿಂದ್ಯಾಶ್ರೀ ಜಯನಾ ಕಿರಣ ಮಮಲಯ ವಜ್ರೇಣ ಪಾಪಾಚಲಂ ತರ್ಕಾಶ್ರೀ ವಿಷಮೂರ್ಧಿ ತಾಂಡವ ಮಹೋ ಶ್ರೀವ್ಯಾಸ ರಾಟ್ಕೇಕಿನೋ ಅಂತ ವ್ಯಾಸರಾಜರನ್ನು ಪೂಜೆ ಮಾಡ್ತಾರೆ ನಮ್ಮ ಪೂರ್ವಿಕರು. ಗುರುಜಲಿ ಆಚಾರ್ಯ ಅಂತಕ್ಕಂಥ ಅವರು ಈ ವ್ಯಾಸರಾಜ ಮಠಕ್ಕೆ ಎಂಥ ದೊಡ್ಡ ಕೀರ್ತಿ ತಂದು ಕೊಟ್ಟಿರ್ತಕ್ಕಂಥ ವ್ಯಾಸರಾಜರು ಅಂತಕ್ಕಂಥವರು. ಚಂದ್ರಿಕಾದಿ ಗ್ರಂಥಗಳನ್ನು ಮಾಡಿ, ನಿರ್ಮಾಣ ಮಾಡಿ ಭಗವಂತನ ಸ್ವರೂಪವನ್ನು ತೋರಿಸತಕ್ಕಂಥ ವ್ಯಾಸರಾಜರ ಅನುಗ್ರಹವಾಗಬೇಕು, ಜಯತೀರ್ಥರ ಅನುಗ್ರಹವಾಗಬೇಕು. ಶ್ರೀಮನ್ ನ್ಯಾಯಸುಧಾರಿಗೆ ಗ್ರಂಥಗಳಿರ್ತಕ್ಕಂಥ ತತ್ವಗಳು ಅಂತಕ್ಕಂಥ ಅದನ್ನು ಮಥನ ಮಾಡಿದಾಗ ಭಗವಂತ ಪ್ರಕಟನಾಗ್ತಾನೆ, ಆ ಪಾಪ ಎಲ್ಲ ಹೋಗತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆಲ್ಲ ಕಾರಣ ಸಿಂಧ್ಯಾಶ್ರೀ ಜಯನಾ ಕಿರಣ್ ಮಮದಯ ವಜ್ರೇಣ ಪಾಪಾಚಲಂ ಅಂತ ಹೇಳ್ತಾರೆ. ಈ ಪಾಪಗಳು ಹೇಗಿವೆ ಅಂದರೆ, ನಾವು ಎಷ್ಟೋ ಸಲ ಹುಟ್ಟಿದ್ದೀವಿ, ಒಂದ್ಸಲ ಅಲ್ಲ, 84 ಲಕ್ಷ ಜೀವರಾಶಿಗಳ ದಾಟಿ ಬಂದ ಈ ಶರೀರ ಇದು. ಅಷ್ಟು 84 ಲಕ್ಷ ಸಲ ಹುಟ್ಟಿ 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 ಬಂದಾಗ ಎಲ್ಲ ಪಾಪದ ಬೆಟ್ಟ ಹಿಂದಿದೆ. ಆ ಪಾಪ ಎಲ್ಲ ನಿವೃತ್ತಿ ಆಗಬೇಕಾದ್ರೆ ಗುರುಕಾರುಣ್ಯ, ವ್ಯಾಸರಾಜರು, ಜಯತೀರ್ಥರು, ಆನಂದತೀರ್ಥ ಭಗವತ್ಪಾದಾಚಾರ್ಯರು, ವಾದಿರಾಜರು, ಭಗವಾನ್ ವೇದವ್ಯಾಸದೇವರು ಅವರ ಕೃಪೆ ಆಗಬೇಕು. ಅವರ ಕೃಪಾ ದಯಾ ಬಲದಿಂದ ನಮ್ಮೆಲ್ಲ ಪಾಪವನ್ನು ಹೊಡೆದೋಡ್ಸ್ರಿ ಅಂತ ಆರ್ತನಾದದಿಂದ ನಮ್ಮ ಪೂರ್ವಿಕರು ಗುರುಜಲಿ ಆಚಾರ್ಯರು ಅಂತ ಆ ಜಯತೀರ್ಥರ ಮುಂದೆ ನಿಂತು ಪ್ರಾರ್ಥನೆ ಮಾಡಿದರೆ ಟೀಕಾಕೃತ್ಪಾದರು ಅಪ್ಪಣಾಚಾರ್ಯರಿಗೆ ಹಾಗೆ ರಾಘವೇಂದ್ರ ಸ್ವಾಮಿಗಳು ಬಂದು ದರ್ಶನ ಕೊಟ್ಟರು. ಹಾಗೆ ಶ್ರೀಕ್ಷೇತ್ರ ಮಳಖೇಡದಲ್ಲಿ ಗುರುಜಾಲಾಚಾರ್ಯರಿಗೆ ಈ ಅಷ್ಟಕ ಮಂತ್ರ ಮಾಡಿ ನ್ಯಾಯಸುಧಾ ಪಾರಾಯಣ ಮಾಡ್ತಾ ಇರಬೇಕಾದ್ರೆ ವೃಂದಾವನದಿಂದ ಹೊರಗೆ ಬಂದು 3 ಹಿಡಿ ಮಂತ್ರಾಕ್ಷತೆ ಕೊಟ್ಟು ಧರ್ಮವನ್ನು ಬೆಳೆಸುವಂತ ಹೇಳಿದರು. ಮಧ್ವಮತವನ್ನು ಪತಾಕೆಯನ್ನು ಹಾರಿಸುವಂಥ ಮಸ್ತಕದ ಮೇಲೆ ಕೈಯಿಟ್ಟು ನಾಲಿಗೆ ಮೇಲೆ ಬೀಜಾಕ್ಷರಗಳನ್ನೆಲ್ಲ ಬರೆದು ವಿಶಿಷ್ಟವಾದ ಅನುಗ್ರಹ ಆಶೀರ್ವಾದವನ್ನು ಜಯತೀರ್ಥರು ಅವರು ಮಾಡಿದಾಗ ಅವರು ಪೂನಾ ನಗರಕ್ಕೆ ಹೋಗಿ ವ್ಯಾಸರಾಜರ ಗ್ರಂಥವನ್ನು ಹಿಡಿದುಕೊಂಡು ಎಲ್ಲ ಮತದ ಬಗ್ಗೆ ಅನಾಲಿಸಿಸ್ ಮಾಡಿದರು. 21 ಮತದ ಜನರು ಬಂದಿದ್ದರು ಅಲ್ಲಿ. ಯಾವ ಮತವನ್ನು ಬೈಯೋದಲ್ಲ, ನಿಂದೆ ಮಾಡೋದಲ್ಲ, ಯಾವ ಜಾತಿಯನ್ನು ಬೈಯೋದಲ್ಲ, ಅದು ಆಗಿನ ಕಾಲದಲ್ಲಿ ಎಲ್ಲ ಮತದ ಬಗ್ಗೆ ಚರ್ಚೆ ಮಾಡೋದು.
ಭಗವಂತನ ಎಲ್ಲ ಮತದ ಬಗ್ಗೆ 21 ಮತದ ಚರ್ಚೆ ಮಾಡಿದಾಗ ಭಗವಾನ್ ವಿಷ್ಣು ಪರಮಾತ್ಮ ಅಂದ್ರೆ ಏನು ಅಂತ ಗೊತ್ತಾಗತ್ತೆ ಹೊರತಾಗಿ ಇಲ್ಲದೆ ಹೊರತು ಭಗವಂತನ ಬಗ್ಗೆ ಗೊತ್ತಾಗೋದಿಲ್ಲ ನಮಗೆ. ಯಾವಾಗಲೂ ಚರ್ಚೆ ಪರಮಾತ್ಮನ ಬಗ್ಗೆ ನ್ಯಾಯ ವೇದಾಂತಗಳ ಬಗ್ಗೆ ನಾವು ವಿಷಯ ತಿಳ್ಕೊಳ್ತಾ ಇದ್ರೆ ಭಗವಂತ ಅಂದ್ರೇನು, ಮಧ್ವಮತ ಅಂದ್ರೇನು ಅಂತ ಗೊತ್ತಾಗತ್ತೆ. ಇಲ್ಲದೆ ಹೊರತು ಮಧ್ವಮತ ಗೊತ್ತಾಗೋದಿಲ್ಲ. ಶ್ರೀಮನ್ ಮಧ್ವಮತೆ ಹರಿಃ ಪರತರಹ ಸತ್ಯಂ ಜಗತ್ತತ್ವದು ಭೇದೋ ಜೀವಗಣ ಹರೇರನುಚರಾ ನಿಚೋಚ್ಚ ಭಾವಂಗತ ಮುಕ್ತಿರ್ನೈಜ ಸುಖಾನುಭೂತಿರಮಲ ಭಕ್ತಿಶ್ಚ ಸತ್ಸಾಧನಂ. ನೋಡಿ, ಅದಕ್ಕಾಗಿ ಜ್ಞಾನಯುಕ್ತವಾದ ಭಕ್ತಿ, ವೈರಾಗ್ಯ ಮತ್ತು ಸಾಂಖ್ಯಯೋಗಗಳು, ಆಮೇಲೆ ಧ್ಯಾನಯೋಗಗಳು, ಜಪತಪಾನುಷ್ಠಾನಗಳನ್ನು ಕ್ರಮವಾಗಿ ಮಾಡ್ತಾ ಹೋದರೆ ನಮಗೆ ಎಲ್ಲ ಮತಗಳೇನು, ಎಲ್ಲ ದೇವರಂದ್ರೇನು, ಮುಕ್ತಿ ಅಂದ್ರೇನು ಅಂತ ಅನ್ನೋದ್ರ ಪರಿಚಯ ಅಂತಕ್ಕಂಥದ್ದು ಅಗತ್ಯ ಅಂತಕ್ಕಂಥದ್ದು ಚರ್ವಿತ ಚರವಣ ಅಂತಕ್ಕಂಥ ಅನೇಕ ಧರ್ಮಗಳ ಬಗ್ಗೆ ಚರ್ಚೆ ಪ್ರಾಚೀನ ಕಾಲದಲ್ಲಿ ಮಾಡ್ತಾಯಿದ್ರು. ಅನೇಕರು ಸೇರ್ತಾಯಿದ್ರು, ಹೀಗೆ ಅನೇಕರು ಸೇರಿ ಒಳ್ಳೆ ಮೀಟಿಂಗ್ ಮಾಡ್ತಾಯಿದ್ರು. ಅದು ಅದ್ಭುತವಾಗಿರ್ತಕ್ಕಂತಹ ಒಂದು ಸಭಾ, ಅಂತಹ ಸಭಾ ಪೂನಾ ನಗರದಲ್ಲಿ ಏರ್ಪಡಿಸಿದಾಗ ನಮ್ಮ ಪೂರ್ವಿಕರು ಹೋಗಿದ್ದರಲ್ಲಿ ಮೊದಲಿಗೆ ಅವರಿಗೆ ಎಂಟ್ರೆನ್ಸ್ ಕೊಡಲಿಲ್ಲ ಅವರು. ಆಮೇಲೆ ಪ್ರಾಣದೇವರ ಒಳ್ಳೆ ಕುರಿತು ತಪಸ್ಸು ಮಾಡಿದರು ಪೂನಾ ನಗರದಲ್ಲಿ. ಆಮೇಲೆ ರಾಜನೆಯಲ್ಲಿ ಬಂದ ಪೇಶ್ವೆ ಮಹಾರಾಜರಲ್ಲಿ, ಆ ಪೇಶ್ವೆ ಮಹಾರಾಜರು ಬಂದು ಯಾತಕ್ಕಿಲ್ಲಿ ಕೂತ್ಕೊಂಡಿದ್ದರೆ ನಾವು ಮತಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ, ಮತ ಅಂದ್ರೇನು, ಶಿವದಾಚಾರ್ಯ ಅಂದ್ರೇನು, ಅದ್ರ ಬಗ್ಗೆ ಎಲ್ಲ ಪರಿಚಯ ಮಾಡಿಕೊಡಬೇಕಾಗಿದೆ, ಆದ್ದರಿಂದ ನಮಗೆ ಅಲ್ಲಿ ಅನುಮತಿ ಕೊಟ್ಟಿಲ್ಲ ಅಂತಂದಾಗ ರಾಜರಿಗೆ ಅಲ್ಲಿ ಗುರುಗಳ ಅಪ್ಪಣೆಯಾಗಿ ಹೋಗಿತ್ತು. ಜಯತೀರ್ಥರು ಅವರಲ್ಲಿ ಪ್ರವೇಶ ಮಾಡಿ ಹಾವಿನ ರೂಪದಿಂದ ವಾದಿರಾಜರು, ಅನೇಕ ಮಹಾನುಭಾವರು, ವ್ಯಾಸರಾಜರು, ವ್ಯಾಸರಾಜರ ಗ್ರಂಥ ಚಂದ್ರಿಕಾ ಗ್ರಂಥ ಹಿಡ್ಕೊಂಡು ಹೋಗಿದ್ರು ಅವರು. ಅವರೆಲ್ಲರೂ ಕೂಡ ಅವರಿಗೆ ಅನುಗ್ರಹ ಮಾಡಿ, ಇಲ್ಲ ಇಲ್ಲ ನಮ್ಮದು ತಪ್ಪಾಯಿತು, ನೀವು ಸಭೆಗೆ ಬರಬೇಕು ಅಂತ ಹೇಳಿ ಆ ಧರ್ಮದ ಬಗ್ಗೆ, ಮತಗಳ ಬಗ್ಗೆ ಚರ್ಚೆ ಮಾಡಿ ಆ ಚರ್ಚಾಕೂಟದಲ್ಲಿ ಇವರಿಗೆ ವಿಜಯ ಬರ್ತಾ ಇದೆ. ಪ್ರತಿಯೊಬ್ಬ ಮತದವರು ಕೂಡ ಮಧ್ವಾಚಾರ್ಯರ ಮತದ ಬಗ್ಗೆ, ವಿಶೇಷವಾಗಿರ್ತಕ್ಕಂಥ ಸಾಧನೆ ಬಗ್ಗೆ ಅವರಿಗೆ ಮಾನ್ಯತೆ ಮಾಡಿ ಅನುಗ್ರಹ ಮಾಡಿದರು. ಹಾಗೆ ರಾಘವೇಂದ್ರ ಸ್ವಾಮಿಗಳ ಕಾಲದಲ್ಲಿ ಕೂಡ ಹೀಗೆ ಏನು ಗಲಭೆಗಳಾಗಿಲ್ಲ, ನಾವೇನು ಅದನ್ನು ಬೇರೆ ಬೇರೆ ಥರ ಹುಟ್ಟಿಸ್ಕೊಂಡಿದ್ದೀವಿ. ಈ ವಾಕ್ಯಾರ್ಥಗಳು ನಡೀತು, ಜಗಳ ಆಯಿತು, ಫೈಟಿಂಗ್ ಆಯಿತು, ವಿದ್ವಾಂಸರು ಹಾಗೆಲ್ಲ ಏನು ಬಂದಿಲ್ಲ. ಆದರೆ ರಾಯರ ಗ್ರಂಥಗಳನ್ನು, ಪರಿಮಳಾಚಾರ್ಯ ಗ್ರಂಥಗಳನ್ನು ಪ್ರಾಮಾಣಿಕವಾಗಿ ಎಷ್ಟು ಸುಲಲಿತವಾಗಿ ಬಿಡಿಸಿ ತೋರಿಸಿದ್ದಾರೆ, ವಿಷ್ಣುವಿನ ಮಹಿಮೆ ಏನು, ಶ್ರೀಮದ್ ಆಚಾರ್ಯರ ಗಾಥೆ ಏನು ಅನ್ನೋದನ್ನು ಒಳ್ಳೆ ಹೃದಯಸ್ಪಂದಿಯಾಗಿ ರಚನೆ ಮಾಡಿದ್ದಾರೆ ಅಂತ ಪ್ರಾಮಾಣಿಕವಾಗಿ ಬಂದು ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಬಂದು ಒಪ್ಪಿಕೊಂಡು ರಾಯರಿಗೆ ಅವರು ಮಾಡ್ತಕ್ಕಂಥ ಪರಿಮಳಾದಿ ಗ್ರಂಥಗಳು, ವ್ಯಾಸರಾಜರಿಗೆ ಚಂದ್ರಿಕಾದಿ ಗ್ರಂಥಗಳು, ಜಯತೀರ್ಥರಿಗೆ ಸುಧಾದಿ ಗ್ರಂಥಗಳು, ವಾದಿರಾಜರಿಗೆ ಯುಕ್ತಿಮಲ್ಲಿಕಾದಿ ಗ್ರಂಥಗಳು ಅಂತಕ್ಕಂಥದ್ದನ್ನು ಮತ್ತು ಶ್ರೀಮದಾಚಾರ್ಯರ ಅನುವ್ಯಾಖ್ಯಾನಾದ ಗ್ರಂಥಗಳ ಪ್ರೌಢಿಮೆ ಏನು ಅಂತ ಅನ್ನೋದನ್ನು ಅವರಾಗಿ ಒಪ್ಪಿಕೊಂಡಿದ್ದಾರೆ. ಹೀಗಿದೆ ವಿಷಯ ಹೊರತಾಗಿ ನಾವು ಕೂಡ ಅವರಿಗೆ ಅನುಮೋದನೆ ಮಾಡಿ, ಅವರಿಗೂ ಕೂಡ ಬೇರೆಯವರಿಗೂ ಕೂಡ ಯಾರೂ ಕೂಡ ಅವಮಾನ ಮಾಡಿಲ್ಲ. ಸತ್ಯಜ್ಞಾನರು ಹಿಡಿ ಹಿಡಿ ಅವರಿಗೆ ಸಂಭಾವನೆ ಕೊಟ್ಟು ಶಾಲು ಹೊರಿಸಿ ಮರ್ಯಾದೆ ಮಾಡಿ ಬೇರೆ ಮತದವರಿಗೂ ಕೂಡ ನೆರೆಸಿಬಿಟ್ಟಿದ್ದಾರೆ. ಹಾಗಾಗಿದೆ ಹೊರತಾಗಿ ನಾವು ಕೆಲವೆಲ್ಲ ತಪ್ಪಾಭಿಪ್ರಾಯ ಮಾಡಿಕೊಂಡು ಸಮಾಜದಲ್ಲಿ ಗೊಂದಲ ಮಾಡಿಕೊಂಡದ್ದು ಯಾಕೆ ಇದು ಹೇಳ್ತಾ ಇದ್ದೀವಿ ಅಂದರೆ, ನಮ್ಮ ಗುರುಗಳ ಸೇವಾ 263ನೇ ವರ್ಷದ ಒಂದು ಅವರ ಮಹೋತ್ಸವವನ್ನು ಚಂದ್ರಿಕಾಚಾರ್ಯರಲ್ಲಿ ಮಾಡಬೇಕಾಗಿತ್ತು, ವ್ಯಾಸರಾಜರ ಮಠದಲ್ಲಿ ಮಾಡಬೇಕಾಗಿತ್ತು. 16 ವರ್ಷಗಳಿಂದ ಕಾಯ್ತಾ ಇದ್ದೀವಿ. ನಮ್ಮ ಜಯತೀರ್ಥರು, ನಮ್ಮ ವಿಧೀಂದ್ರರಾಯರು ಅಂತಕ್ಕಂಥ ಕೂತಿದ್ದಾರಲ್ಲ, ಅವರು ಅವಕಾಶ ಮಾಡಿಕೊಟ್ಟರು. ಇನ್ನು 2ನೇ ದಿವಸ ಇದೆ, ನಾಳೆ ಒಂದು ದಿವಸ, ನಾಡಿದ್ದು ಈ ಕಪಿಲೋಪಾಖ್ಯಾನ ಮಂಗಳವಾಗತ್ತೆ. ಆದ್ದರಿಂದ ಅನೇಕ ಭಕ್ತರು ಕೂಡ ಈ ಒಂದು ದಿವ್ಯ ಸಭೆಗೆ, ಇದು ನಮ್ಮ ಸಭೆಯಲ್ಲ, ಇದು ವ್ಯಾಸರಾಜರ ಸಭೆ, ಇದು ವಿಶಿಷ್ಟವಾಗಿರ್ತಕ್ಕಂಥ ಶ್ರೀಮದ್ ಆನಂದಿತ ಭಗವತ್ಪಾದಾಚಾರ್ಯರ ಸಭೆ, ತ್ರಿಮತಸ್ಥ ಮಂತ್ರಗಳ ಪ್ರತಿಯೊಬ್ಬರ ಒಂದು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಅವಿಸ್ಮರಣೀಯವಾಗಿರ್ತಕ್ಕಂಥ ಗಾಥ ಮಂಗಳವನ್ನು ಸೋಮವಾರ ದಿವಸದಲ್ಲಿ ಮಾಡಿ ಅದನ್ನು ಭಗವಂತನ ಅರ್ಪಣಾ ಬುದ್ಧಿಯಿಂದ ಮಾಡ್ತಾ ಇದ್ವಿ. ಇದು ಯಾವುದು ಮಾಡೋದಂದರೆ, ಇವತ್ತೇ ಯಾಕೆ ಇಷ್ಟೆಲ್ಲ ವಿಸ್ತಾರವಾಗಿ ಹೇಳಿದ್ವಿ ಅಂದರೆ, ಮಂಗಳ ದಿವಸದಲ್ಲಿ ಅಷ್ಟು ವಿಸ್ತಾರ ಹೇಳಲಿಕ್ಕಾಗೋದಿಲ್ಲ. ಆದ್ದರಿಂದ ಮೊದಲಿಗೇ ಪೀಠಿಕಾ ರೂಪದಲ್ಲಿಯೇ ವಿಸ್ತಾರ ರೂಪವಾಗಿರತಕ್ಕಂಥ ಅದನ್ನು ನಿಮಗೆ ತಿಳಿಸಿ, ಹೀಗೆ ಮನೆಗಳಲ್ಲಿ 30 ವರ್ಷಗಳಿಂದ ಅನೇಕ ರೀತಿಯಾಗಿರ್ತಕ್ಕಂಥ ಪರಿಮಳಾಚಾರ್ಯರ ಪೂಜೆ, ವೃಂದಾವನ ಪೂಜೆಗಳು ಇವೆಲ್ಲ ಮಾಡಿ ಒಂದು ಯೋಗದಿಂದ, ನಮ್ಮ ಗುರುವರ್ಯರ ಅನುಗ್ರಹದಿಂದ, ಸತ್ಯಾತ್ಮೀಯರು ಮತ್ತು ಅನೇಕ ಗುರುವರ್ಯರ ಅನುಗ್ರಹ ಬಲದಿಂದ, ಜಯತೀರ್ಥ ಅನುಗ್ರಹಾದಿಗಳ ಬಲದಿಂದ ಮನೆಯಲ್ಲಿ ಪಾಠ ಪ್ರವಚನ ಮಾಡಿಕೊಂಡು ನಮ್ಮ ಪಾಡಿಗೆ ನಾವಿದ್ದೇವೆ. ಈಗೂ ಕೂಡ ಮಳಕೇಳದಿಂದ
ವೇಣುಗೋಪಾಲ ಕೃಷ್ಣನ ವಿಗ್ರಹ ತಂದುಬಿಟ್ಟಿದ್ದೀವಿ, ಈ ಗ್ರಾಮಗಳೆಲ್ಲವೂ ಹಾಳಾಗೋದು. ನೃಪತುಂಗರಾಜರ ಕಾಲದಲ್ಲಿ ಒಳ್ಳೆ ವಜ್ಜಗಳು ಮಾಡ್ತಾಯಿದ್ರು, ಬೆಳ್ಳಿ ಬಂಗಾರ ಮಾರುವ ನಾಡು. ಇವತ್ತು ಜೋಳದ ಹಿಟ್ಟಿಲ್ಲ, ಊಟಕ್ಕೆ ಅನ್ನವಿಲ್ಲ ಅಂತ ಗ್ರಾಮದಲ್ಲಿ ಅಷ್ಟೊಂದು ಬರಗಾಲ ಬಂದು ಕೂತಿದೆ. ಆ ಬರಗಾಲದ ಬಾಧೆಯಲ್ಲಿ ನಾವೆಲ್ಲ ನಿಮ್ಮ ಜೋಡಣೆ ಸಂಯೋಜನೆ ಮಾಡಿ ಭಗವದ್ ಭಕ್ತರು, ಬೆಂಗಳೂರಿನ ಭಗವದ್ ಭಕ್ತರು ನಮಗೆ ಮೃಷ್ಟಾನ್ನವನ್ನು ಕೊಟ್ಟಿದ್ದಾರೆ. ವ್ಯಾಸರಾಜ ಮಠವು ನಮಗೆ ಬೇಕಾದಷ್ಟು ಕೊಟ್ಟಿದ್ದಾರೆ, ಇಲ್ಲೂ ಸೇವೆ ಮಾಡಿದ್ದೀವಿ. ಹೀಗೆ ಈ ಒಂದು ವಾಂಗ್ಮಯ ಸೇವೆಗಾಗಿ ಮತ್ತೆ ಒಂದು ಸಂಪತ್ತನ್ನು ಕೊಟ್ಟಿದ್ದಾರೆ. ವಾಂಗ್ಮಯ ಸೇವೆದ ಸಂಪತ್ತಿನ ಮುಂದೆ ಯಾವ ಸಂಪತ್ತು ಅಲ್ಲ, ಅದರ ಪ್ರವಚನ ಕೊಟ್ಟದ್ದೇ ಅಂತಕ್ಕಂತಹದೇ ಒಂದು ದೊಡ್ಡ ಸಂಪತ್ತು ಕೊಟ್ಟುಬಿಟ್ಟಿದ್ದಾರೆ. ಅದರಿಂದ ಎಲ್ಲ ಭಗವದ್ ಭಕ್ತರಿಗೂ, ನಾಡಿನ ಕನ್ನಡ ನಾಡಿನ ಎಲ್ಲ ನಾಡಿನ ಅನೇಕ, ಮದ್ರಪುರಿಗೆ ಚೆನ್ನಾಗಿ ಹೋಗಿದ್ದೀವಿ, ಮೈಸೂರಿಗೆ ಹೋಗಿದ್ದೀವಿ, ಎಲ್ಲ ಕಡೆಯಲ್ಲೂ 30 ವರ್ಷದಿಂದ ಧರ್ಮ ಪ್ರಚಾರದ ಪ್ರವಚನಗಳೆಲ್ಲ ಮಾಡಿ 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 ಆ ಟೀಕಾಕೃತ್ಪಾದರು ವಿಶೇಷವಾಗಿ ಅನುಗ್ರಹ ಮಾಡಿ ಸತ್ಯಾತ್ಮತೀರ್ಥರ ಸ್ಮರಣೆ ಬಂತು. ಅವರು ವ್ಯಾಸರಾಜ ಮಠದಲ್ಲಿ ಪುರಾಣ ಹೇಳು ಅಂದರು. ಅಲ್ಲಿ ಕಾರ್ಯಕರ್ತರಿಗೆ ಕೇಳಿದಾಗ 5 ದಿವಸ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಅನಂತ ವಂದನೆಗಳು. ಭಗವದ್ಭಕ್ತರು ನಮಗೆ ಸಾಕಿದ್ದಕ್ಕಾಗಿ, ನಮ್ಮನ್ನು ಬಹುದಿವಸ ಸಾಕಿದ್ದಾರೆ, ಆ ಅನ್ನದ ಹಣವನ್ನು ನಾವು ಇಲ್ಲ ಅಂತ ಹೇಳ್ಬಾರ್ದು. ಹಾಗೆ ಇವತ್ತೊಂದೇನು ಪ್ರವಚನ ಹೇಳ್ತಾ ಇದ್ದೀವಿ ಅಂದರೆ ಎಲ್ಲ ಭಗವದ್ಭಕ್ತರು, ಇಡೀ ಭರತ ಭೂಮಿ ಎಲ್ಲ ಭಗವದ್ಭಕ್ತರು ನಾವು ಕೇಳಿದಾಗ ಇಲ್ಲ ಅಂದಿಲ್ಲ, ಕೇಳಿದ್ದನ್ನೆಲ್ಲ ಕೊಟ್ಟಿದ್ದಾರೆ ಅಂತ ಮಾತನ್ನು ಕೂಡ ಇವತ್ತು ಸ್ಮರಣೆ ಮಾಡಬೇಕಾದ್ದರಿಂದ ಅಂತಹ ಪವಿತ್ರವಾದ ದಿವಸ ಇನ್ನೆರಡು ದಿವಸ ಆ ಚಂದ್ರಿಕಾಚಾರ್ಯರಿಗೆ, ವ್ಯಾಸರಾಜರಿಗೆ ಅರ್ಪಣೆ ಮಾಡಿ ನಾವು ನೀವು ಧನ್ಯರಾಗೋಣ ಅಂತಕ್ಕಂಥ ಮಾತನ್ನು ತಿಳಿಸ್ತಾ, ಇದು ಅರ್ಪಣಾ ಭಾವ ಅಂತ. ಏನೋ ಪುರಾಣ ಹೇಳಿದ್ದೀವಿ, ನಾವು ಸಂಭವನ ಕೇಳಿದ್ದೀವಿ, ನಾವು ದಕ್ಷಿಣಕ್ಕೆ ಬಂದಿವಿ, ಇದೇನು ಬೇಡ ನಮಗೆ, ಒಂದು ಅರ್ಪಣೆ ಮಾಡಬೇಕು ದೇವರಿಗೆ. ವಯಸ್ಸು ಬಂದ ಹಾಗೆ ಬಂದ ಹಾಗೆ ಅರ್ಪಣೆ ಅಂತ ಇರಬೇಕೇ ಹೊರತಾಗಿ ಮತ್ತು ಬೇಕು ಬೇಕು ಅನ್ನುವ ಭಾವನೆ ನಮಗೆ ಬಿಡಿಸಲಿ ದೇವರು ಅಂತ ಅನ್ನೋದನ್ನು ಪ್ರಾರ್ಥನೆ ಮಾಡಲಿಕ್ಕಾಗಿ ಬಂದಿದ್ದೇವೆ. ಆದ್ದರಿಂದ ಇನ್ನು ಮೇಲಿಂದ ಬೇಕು ಅನ್ನೋದನ್ನು ಬಿಡ್ತೇವೆ. ಕೇವಲ ಅರ್ಪಣೆ ಭಾವದಿಂದ ಯಾವುದೇ ಜ್ಞಾನಯಜ್ಞ, ಅನೇಕ ಜ್ಞಾನಯಜ್ಞ ಮಾಡ್ತಾ ಇದ್ವಿ. ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಜ್ಞಾನಯಜ್ಞ ಮಾಡಿದ್ವಿ, ಉತ್ತರಾದಿ ಮಠದಲ್ಲಿ ಜ್ಞಾನಯಜ್ಞ ಮಾಡಿದ್ವಿ, ಮೊಳಕೇಡದಲ್ಲಿ ಜ್ಞಾನಯಜ್ಞ ಮಾಡಿದ್ವಿ, ಮೈಸೂರಲ್ಲಿ ಅನೇಕ ಸ್ಥಳಗಳಲ್ಲಿ ಜ್ಞಾನಸತ್ರವನ್ನು ಮಾಡ್ತಾ ಅದನ್ನು ದೇವರಿಗೆ ಅರ್ಪಣಾ ಭಾವದಿಂದ ವ್ಯಾಸರಾಜರ ಮಠದಲ್ಲಿಯೂ ಕೂಡ ಅವಕಾಶವಾಯಿತು. ಅದನ್ನು ಸೋಮವಾರ ದಿವಸದಲ್ಲಿ ಅರ್ಪಣಾ ಭಾವದಿಂದ ಮಾಡ್ತಾ ಇದ್ದೇವೆ. ಇದರಿಂದ ದೇವರು ಅನುಗ್ರಹ ಮಾಡಿಯೇ ಮಾಡ್ತಾರೆ. ಅರ್ಪಣೆ ಅಂದರೆ ದೇವರಿಗೆ ಕೊಟ್ಬಿಡೋದು, ಅದು ಬೇಕು ಇದು ಬೇಕು, ಭೋಗ ಬೇಕು, ಐಶ್ವರ್ಯ ಬೇಕು, ಸಂಭಾವನೆ ಬೇಕು. ನಾನೊಬ್ಬ ಪಂಡಿತನಾದೆ ಅಂತ ಎಲ್ಲರಿಗೂ ಹೇಳೋಕ್ಕಾಗಲ್ಲ, ವ್ಯಾಸರಾಜರಿಗೆ ಅರ್ಪಣೆ ಮಾಡಿ ಕೃತಕೃತ್ಯನಾಗಲಿಕ್ಕೆ ಬಂದವನು ನಾನು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸಿ, ಇವತ್ತು 5 ನಿಮಿಷ ಹೆಚ್ಚು ತಗೊಂಡಿದ್ದಕ್ಕಾಗಿ ಭಕ್ತರು ಸಹಕರಿಸಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಹರಯೇ ನಮಃ ಶ್ರೀಕೃಷ್ಣಾಯ ನಮಃ, ಕಾಯೇ ನಮಃ ಚ ಮನಸಿಂದ್ರಿಯರ್ ವಾ ಬುದ್ಧ್ಯಾತ್ಮನಾವ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯಸ್ತಕಲಂ ಪರಸ್ಮೈಹಿ ನಾರಾಯಣ ಇತಿ ಸಮರ್ಪಯಾಮಿ.